ಆಗಮಿಸಿರುವ ಎಲ್ರಿಗೂ ನಮಸ್ಕಾರ. ಮೊಟ್ಟ ಮೊದಲನೇದಾಗಿ ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರದ ಹೆಮ್ಮೆಯ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಮಾನ್ಯ ಶ್ರೀ ಸಿದ್ದರಾಮ, ನೀವು ಕೂತ್ಕೋಬೇಕು ಸರ್ ಪ್ಲೀಸ್. ಹಿಂದ್ಗಡೆ ಮಾಧ್ಯಮದವರೆಲ್ಲರೂ ಇದ್ದಾರೆ. ಇದೀಗ ನ್ಯೂಸ್ ಪ್ರೊಡಕ್ಷನ್ ಇದರ ಲೋಕಾರ್ಪಣೆ ಈಗಷ್ಟೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಅದೇ ರೀತಿಯಾಗಿ ಈ ಶುಭ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಆರ್ ಸಿ ಪ್ರೊಡಕ್ಷನ್ಸ್ ನಡೆಯಲ್ಲಿ ಬರ್ತಾ ಇರುವಂತಹ 5 ಸಿನಿಮಾಗಳ ಟೈಟಲ್ಗಳನ್ನ ಕೂಡ ಲಾಂಚ್ ಮಾಡಬೇಕು ಅಂತ ಹೇಳಿ ಪ್ರೀತಿಯಿಂದ ವಿನಂತಿಸ್ತಾ ಇದ್ದೀವಿ. ಎಷ್ಟು ದಿನ ಆರ್ ಚಂದ್ರು ಅವರು ಒಬ್ಬ ವ್ಯಕ್ತಿ ಇರೋದ್ರಿಂದಾಗಿ ಇದೀಗ ನಮ್ಮ ಜೊತೆಗೆ ಉಪೇಂದ್ರ ಸರ್ ಅವರು ಕೂಡ ಇದ್ದಾರೆ. ಮಾಧ್ಯಮ ಮಿತ್ರರು ದಯವಿಟ್ಟು ಸಹಕರಿಸ್ಬೇಕು, ಒಂಚೂರು ಬೆಂಡ್ ಆಗ್ಬಹುದಾ ಪ್ಲೀಸ್? ಇಟ್ಸ್ ಅ ಹಂಬಲ್ ರಿಕ್ವೆಸ್ಟ್. ಹಿಂದ್ಗಡೆ ಇರುವಂತಹ ಎಲೆಕ್ಟ್ರಾನಿಕ್ ಮೀಡಿಯಾದವರಿಗೆ ಕಷ್ಟ ಆಗ್ತಾ ಇದೆ, ದಯವಿಟ್ಟು ಒಂಚೂರು ಬೆಂಡ್ ಆಗಿ ಸರ್ ಪ್ಲೀಸ್. ಜೋರಾದ ಚಪ್ಪಾಳೆ ಬಲಿ ದಯವಿಟ್ಟು ಆರ್ ಸಿ ಸ್ಟುಡಿಯೋಸ್ ಪ್ರೊಡಕ್ಷನ್ಸ್ ನ ಲೋಗೋ ಜೊತೆಗೆ 5 ಸಿನಿಮಾಗಳ ಟೈಟಲ್ ಇದೀಗ ಲಾಂಚ್ ಆಗ್ತಾ ಇದೆ. ಆರ್ ಸಿ ಸ್ಟುಡಿಯೋಸ್ ಪ್ರೊಡಕ್ಷನ್ ನಡೆಯಲ್ಲಿ ಭಾರತೀಯ ಸಿನಿಮಾ ರಂಗದಲ್ಲಿ ಒಂದೇ ದಿನ 5 ಸಿನಿಮಾ ಟೈಟಲ್ಗಳ ಬಿಡುಗಡೆ ಆಗ್ತಾ ಇರೋದು. ಹಾಗಾಗಿ ದಯವಿಟ್ಟು ಜೋರಾದ ಚಪ್ಪಾಳೆ ಬರಬೇಕು ಅಂತ ಹೇಳಿ ಪ್ರೀತಿಯಿಂದ ವಿನಂತಿಸ್ತಾ ಇದ್ವಿ. 5 ಸಿನಿಮಾಗಳ ಟೈಟಲ್ಗಳನ್ನ ಒಟ್ಟಾಗಿ ಇದೇ ವೇದಿಕೆಯಲ್ಲಿ ಪ್ರೊಡಕ್ಷನ್ಸ್ ಮಾತ್ರ ಲಾಂಚ್ ಮಾಡ್ತಿರೋದಲ್ಲ, ಬದಲಾಗಿ ಹೊಸ ನಿರ್ದೇಶಕರಿಗೂ ಕೂಡ ಅವಕಾಶ ನೀಡಬೇಕು. ಸಿನಿಮಾ ಕನಸನ್ನ ಕಾಣುವ ಕಣ್ಣುಗಳಿಗೆ ಸಿನಿ ಬೆಳಕಾಗಿ ಇದೀಗ ಆರ್ ಚಂದ್ರು ಅವರು ತಮ್ಮ ಆಧಾರ ಸ್ತಂಭಗಳ ಜೊತೆಗೆ ಹೊಸ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಇನ್ನು ನಮ್ಮ ಕಾರ್ಯಕ್ರಮಕ್ಕೆ ಬೀಟಾವ್ನ ಭಾಯ್ ಅಂತ ಹೇಳಿ ಎಲ್ಲರ ಪ್ರೀತಿಯನ್ನ ಪಡೆದಿರುವಂತಹ ಸನ್ಮಾನ್ಯ ಶ್ರೀ ಆನಂದ್ ಪಂಡಿತ್ ಜಿ ಅವರು ನಮ್ಮ ಜೊತೆಗೆ ಇದ್ದಾರೆ. ಅವ್ರಿಗೂ ಕಾರ್ಯಕ್ರಮಕ್ಕೆ ಅ ವಾರ್ಮ್ ವೆಲ್ಕಮ್ ಟು ಯು ಟೂ ಸರ್. ಸರ್ ದಯವಿಟ್ಟು ಕೂತ್ಕೊಳ್ಳಿ ಸರ್ ಪ್ಲೀಸ್. ಅಲ್ಲಿ ಕ್ಯಾಮ್ರಾಮನ್ಸ್ಗೆ ಏನೂ ಕಾಣಿಸ್ತಿಲ್ಲ, ಎಲ್ಲ ಮಾಧ್ಯಮ ಮಿತ್ರರಾಗಿರೋದ್ರಿಂದಾಗಿ ಪ್ಲೀಸ್ ಸರ್, ಸರ್ ಮೊಬೈಲ್ ಒಂಚೂರು ಕೆಳಗೆ. ದಯವಿಟ್ಟು ಸರ್, ಸರ್ ಹಿಂದೆ ಅಷ್ಟೆಲ್ಲ ಕ್ಯಾಮ್ರಾ ಇದೆ, ದಯವಿಟ್ಟು ನೀವೆಲ್ಲರೂ ಸಹಕರಿಸ್ಬೇಕು, ಒಂಚೂರು ಕುತ್ಕೊಂಡು ಕ್ಲಿಕ್ ಮಾಡಿ ಸರ್ ಪ್ಲೀಸ್. ಮಾಧ್ಯಮ ಮಿತ್ರರಿಗೆ ನಿಜವಾಗ್ಲೂ ಕಷ್ಟ ಆಗ್ತಾ ಇದೆ, ಒಂದು ಸ್ವಲ್ಪ ಕುತ್ಕೊಳ್ಳಿ ಸರ್, ರಿಕ್ವೆಸ್ಟ್. ನಮ್ಮ ಕಾರ್ಯಕ್ರಮಕ್ಕೆ ತಮ್ಮ ಬಿಡುವಿಲ್ಲದ ಸಮಯದಲ್ಲೂ ಕೂಡ ಆಗಮಿಸಿ ಆರ್ ಚಂದ್ರು ಅವರ ಈ ಹೊಸ ವೆಂಚರ್ಗೆ ಪ್ರೀತಿಯಿಂದ ಶುಭಾಶಯಗಳನ್ನ ಕೋರಿದಂತಹ ಸ್ಟುಡಿಯೋಸ್ ಪ್ರೊಡಕ್ಷನ್ಸ್ನ ಪರವಾಗಿ ಪ್ರೀತಿಯ ಧನ್ಯವಾದಗಳನ್ನ ಇರೋದಲ್ಲ, ಬದಲಾಗಿ 5 ಸಿನಿಮಾಗಳ ಟೈಟಲ್ಗಳನ್ನ ಕೂಡ ಈಗಷ್ಟೇ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ರಿವೀಲ್ ಮಾಡಿದ್ದಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಮತ್ತೊಮ್ಮೆ ಮಾನ್ಯ ಇದೀಗ ವೇದಿಕೆ ಮೇಲೆ ಈಗಾಗಲೇ ನಮ್ಮೊಂದಿಗಿದ್ದಾರೆ ಶ್ರೀ ಆನಂದ್ ಪಂಡಿತ್ ಜಿ ಅವರು. ಅವರನ್ನ ಗೌರವಿಸಬೇಕು ಹೂಗುಚ್ಛ ನೀಡೋದ್ರ ಮೂಲಕ ಅಂತ ಹೇಳಿ ಚಂದ್ರು ಸರ್ ಅವರಲ್ಲಿ ವಿನಂತಿಸ್ತಾ ಇದ್ದೀವಿ. ಶ್ರೀ ಆನಂದ್ ಬರ್ಸ್ಕೊಂಡು ಬರ್ತಾ ಇದ್ರು, ಆದ್ರೆ ಇಂದಿನಿಂದ ಒಂದು ಸಂಸ್ಥೆಯಾಗಿ ನಿಮ್ಮೆಲ್ಲರ ಮುಂದೆ ಸಿನಿಮಾದ ಕನಸು ಕಾಣುವ ಕಣ್ಣುಗಳಿಗೆ ಸಿನಿ ಬೆಳಕಾಗಿ ದಾರಿ ದೀಪವಾಗುವುದಕ್ಕೆ ಸನ್ನದ್ಧರಾಗಿ ನಿಂತಿದ್ದಾರೆ. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮ ನಿಜಕ್ಕೂ ತುಂಬಾ ವಿಶೇಷ. ಅವರ ಸ್ನೇಹಿತರೂ ಆಗಿರುವಂತಹ ಮಂಜುನಾಥ್ ಮಾಗೋದಿ ಅವರು ಕಾರ್ಯಕ್ರಮಕ್ಕೆ ಪ್ರಾಸ್ತಾವಿಕ ನುಡಿಗಳನ್ನು ನೀಡಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇನೆ. ಆರ್ ಸಿ ಸ್ಟುಡಿಯೋ ಮತ್ತು ಬ್ಯಾನರ್ ನಡುವಿನಲ್ಲಿ ಅನಾವರಣಗೊಂಡಂಥ 5 ಸಿನಿಮಾಗಳ ಟೈಟಲ್ ಲಾಂಚ್ನ ಈ ಸಮಾರಂಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ, ವಿಶೇಷವಾಗಿ ಈ ಸ್ಟುಡಿಯೋ ಹಿಂದೆ ಚಂದ್ರು ಅವರ ಹಿಂದೆ ನಿಂತು ಅವರ ಎಲ್ಲ ಯಶಸ್ಸಿನ ಇದಕ್ಕೆ ಸಹಕಾರ ನೀಡಿದಂಥ ಮಾಜಿ ಸಚಿವರು, ಕರ್ನಾಟಕದ ಹೆಸರಾಂತ ನಾಯಕರು ಆದಂಥ ಸನ್ಮಾನ್ಯ ಎಚ್ ಎಂ ರೇವಣ್ಣ ಸರ್ ಅವರೇ, ಭಾಳ ಮುಖ್ಯವಾಗಿ ಚಂದ್ರೂರವರ ಸಿನಿ ಜರ್ನಿಯಲ್ಲಿ
ಅವರ ಎಲ್ಲ ಯಶಸ್ಸಿಗೆ ಬಹಳ ಬಂಧುವಾಗಿ ನಿಂತು ಕಾರಣಕರ್ತರಾದಂಥ ನಾಯಕ ನಟರು ನಿರ್ದೇಶಕರಾದಂಥ ಉಪೇಂದ್ರ ಸರ್ ಅವರೇ, ಚಂದ್ರು ಅವರ ಪ್ರೊಡಕ್ಷನ್ನಿನ ಬೆನ್ನೆ ನಿಂತು ಭಾರತೀಯ ಮಟ್ಟದಲ್ಲಿ ಅವರ ಚಿತ್ರಗಳನ್ನು ಬಿತ್ತಾರಗೊಳ್ಳಲಿಕ್ಕೆ ಕಾರಣಕರ್ತರಾದಂಥ ಆನಂದ್ ಪಂಡಿತ್ ಜಿ ಅವರೇ, ಡಾರ್ಲಿಂಗ್ ಕೃಷ್ಣ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಕ್ಷಮಿಸಿ ಹೆಸರುಗಳು ಕರ್ಲಿಕ್ಕೆ ಸಮಯದ ಬಹುಮತನಿಗೆ. ಬಟ್ ಭಾಳ ಮುಖ್ಯವಾಗಿ ಇಂಥದ್ದೊಂದು ಕನ್ನಡದ ನೆಲದಿಂದ ಇವತ್ತಿನ ಈ ಶುಭ ಸಂದರ್ಭ ಬಾನೆತ್ತರಕ್ಕೆ ಕನ್ನಡ ಸಿನಿಮಾವನ್ನು ಕೊಂಡೊಯ್ಯುವಂಥ ಭಾಳ ವಿಶೇಷ ಸಂದರ್ಭಕ್ಕೆ ಸಾಕ್ಷಿಭೂತರಂತ ಎಲ್ಲ ಗಣ್ಯರಲ್ಲಿ ನಮಿಸಿ ನನ್ನ ಎರಡು ಮಾತುಗಳನ್ನು ಆರಂಭಿಸ್ತಾ ಇದ್ದೀನಿ. ಇವತ್ತು ಕನ್ನಡ ಸಿನಿರಂಗ, ವಿಶೇಷವಾಗಿ ಪ್ರಾದೇಶಿಕವಾದಂಥ ನಮ್ಮ ಕನ್ನಡ ಸಿನಿಮಾ ರಂಗ ಭಾರತೀಯ ಮಟ್ಟದ ಆಚೆ ಜಾಗತಿಕ ಮಟ್ಟದಲ್ಲಿ ತನ್ನ ಕನಸುಗಳನ್ನು ಬಿತ್ತರಿಸುವಂಥ ಶುಭ ದಿನ ಅಂತ ಭಾವಿಸ್ಕೊಂಡು. ಏಕೆ ಅಂತಂದರೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಅನಾವರಣಗೊಳಿಸಿದ RC ಸ್ಟುಡಿಯೋ ಮತ್ತು ಅದರಡಿಯಲ್ಲಿ ಟೈಟಲ್ ಲಾಂಚ್ ಆದಂಥ 5 ಸಿನಿಮಾಗಳು ಭಾರತೀಯ ಚಿತ್ರರಂಗದಲ್ಲಿ ಇದು ಪ್ರಪ್ರಥಮ ಅನ್ನುವಂಥ ಹೆಗ್ಗಳಿಕೆ ಕನ್ನಡ ಸಿನಿಮಾ ರಂಗಕ್ಕೆ ಸಿಕ್ಕಿದೆ ಅನ್ನುವಂಥದ್ದು ಭಾಳ ವಿಶೇಷ. ಬಹುಶಃ ಇಡೀ ಭಾರತ ಸಿನಿಮಾ ರಂಗದಲ್ಲಿ ಏಕಕಾಲದಲ್ಲಿ 5 ಸಿನಿಮಾಗಳ ಮುಹೂರ್ತವನ್ನು ಮಾಡಿದಂಥದ್ದು ಭಾಳ ಅಪರೂಪ. ಅದು ಕನ್ನಡ ನೆಲದಿಂದ ಆಗಿರತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಹೆಮ್ಮೆ ಅನ್ನುವಂಥದ್ದು. ಒಂದು ಅತ್ಯಂತ ನೆಲಮೂಲ ಸಂಸ್ಕೃತಿಯ ಕುಟುಂಬದಿಂದ ಬಂದಂಥ, ರೈತಾಪಿ ಕುಟುಂಬದಿಂದ, ಅತ್ಯಂತ ಬಡತನದ ಕುಟುಂಬದಿಂದ ಬಂದಂಥ ಒಬ್ಬ ಸಾಮಾನ್ಯ ವ್ಯಕ್ತಿ 1998 ಬೆಂಗಳೂರಿಗೆ ಕೇವಲ 100 ರೂಪಾಯಿನ ಸಾಲ ಪಡೆದು ಕೆಂಪು ಬಸ್ ಹತ್ತಿ ಬಂದಂಥ ಒಬ್ಬ ಆಕಾಂಕ್ಷಿ, ಅನೇಕ ಆಶೋತ್ತರಗಳನ್ನು ಹೊತ್ತು ಬೆಂಗಳೂರಿಗೆ ಬಂದಂಥ ಒಬ್ಬ ಹುಡುಗ, ಆತನ 25 ವರ್ಷದ ಸಿನಿ ಜರ್ನಿಯಲ್ಲಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದು ನಿಂತಿರುವಂಥ ಒಂದು ಹೆಮ್ಮರವಾಗಲಿಕ್ಕೆ ಸಾಧ್ಯ ಆಗಿರತಕ್ಕಂಥದ್ದು ಒಬ್ಬ ಕನ್ನಡದ ಸಾಕ್ಷಿ ಪ್ರಜ್ಞೆ ಅನ್ನುವಂಥದ್ದನ್ನು ನಾನು ತುಂಬ ಹೃದಯದಿಂದ ಹೇಳಲಿಕ್ಕೆ ಬಯಸ್ತೇನೆ. ಅವರ ಆರಂಭದ ಸಿನಿಮಾ ತಾಜ್ಮಹಲ್ ನಾಗರೀಕರಣದ ಭರಾಟೆಯಲ್ಲಿ ಹಳ್ಳಿ ಹುಡುಗನೊಬ್ಬನ ಜೀವನದ ಪ್ರೀತಿ ಪಯಣದಲ್ಲಿ ಉಂಟಾದಂಥ ಬಿಕ್ಕಟ್ಟನ್ನು, ಆ ಬಿಕ್ಕಟ್ಟಿನಿಂದ ಉಂಟಾದಂಥ ದುರಂತಮಯ ಬದುಕಿನ ಚಿತ್ರಣವನ್ನು ಇಡೀ ಕರ್ನಾಟಕದ ಸಾಂಸ್ಕೃತಿಕ ಲೋಕಕ್ಕೆ ಪರಿಚಯಿಸುವ ಮೂಲಕ ಅವತ್ತಿನಿಂದ ಹುಡುಗರು ಕಾಲೇಜುಗಳಲ್ಲಿ ಓದ್ತಾ ಇದ್ದಂಥ ವಿದ್ಯಾರ್ಥಿಗಳು ಅಂಥದ್ದೊಂದು ದುರಂತಮಯಕ್ಕೆ ವಿಮುಖವಾಗಿ ತಂದೆ ತಾಯಿಯ ಸ್ಮರಣೆಯ ಕಡೆಗೆ ತಿರುಗಿದ್ರು ಅನ್ನುವಂಥದ್ದು ಕೂಡ ಕನ್ನಡದ ನೆಲದ ಬೇರುಗಳಿಂದ ಬಂದಂಥ ವಿದ್ಯಾರ್ಥಿ ಆದಂಥ ಚಂದ್ರಿಗೆ ಸಾಧ್ಯ ಆಗಿದ್ದು ಬಹಳ ಮುಖ್ಯವಾದ ವಿಚಾರ ಅನ್ನುವಂಥದ್ದು ನಾನು ಭಾವಿಸ್ತೇನೆ. ತದನಂತರ ಚಾರ್ಮೀನ್ ಅನ್ನುವಂಥ ಸಿನಿಮಾದಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯ ಕನ್ನಡೀಕರಣದ ನೆಲದೊಳಗೆ ಗೆಳೆಯ, ಪ್ರೇಮ, ಗುರು, ತಂದೆ ತಾಯಿಯ 4 ಪಿಲ್ಲರ್ಗಳನ್ನು ಇಟ್ಟುಕೊಂಡು ಒಂದು ಬಂಧಮುಕ್ತವಾದಂಥ ನೆಡೆಯ ಒಳಗೆ ಕರ್ನಾಟಕದ ಅಸ್ಮಿತೆಯನ್ನು ಗುರುತಿಸುವಂಥ ಸಿನಿಮಾವನ್ನು ಕೊಟ್ಟಂಥ ಕೀರ್ತಿ ಚಂದ್ರಿಗೆ ಸೇರುವಂಥ. ಭಾಳ ಮುಖ್ಯವಾಗಿ ಮೈಲಾರಿ ಸಿನಿಮಾ, ಒಬ್ಬ ತಂದೆಯ ಮಗನ ಬಾಂಧವ್ಯವನ್ನು ಸೆಳೆಯುವಂಥ ಅದ್ಭುತವಾದಂಥ ಸಿನಿಮಾ. ಅದಾದ ನಂತರ ಅನೇಕ ಸಿನಿಮಾಗಳನ್ನು ಮಾಡಿದ್ದಾರೆ. ಕಳೆದ ವರ್ಷ ಭಾಳ ಹೆಗ್ಗುರುತಾಗಿ ನಿಂತಹ ಸಿನಿಮಾ ನಮ್ಮ ಉಪೇಂದ್ರ ಸರ್ ನಾಯಕ ನಟರಾಗಿ ನಟಿಸಿದಂಥ ಐ ಲವ್ ಯು ಸಿನಿಮಾ. ಇವತ್ತಿನ ವೇಗದ ಜಗತ್ತಿನಲ್ಲಿ 100 ದಿನಗಳನ್ನು ಕಾಣುವಂಥ ಅಪರೂಪದ ಸಂದರ್ಭದೊಳಗೆ ಇಡೀ ಕರ್ನಾಟಕದಲ್ಲಿ 100 ದಿನಗಳನ್ನು ಕಂಡಂಥ ಭಾಳ ಅದ್ಭುತವಾದಂಥ ಸಿನಿಮಾವನ್ನು ಕೊಟ್ಟಂಥ ಕೀರ್ತಿ ನಮ್ಮ ಚಂದ್ರು ಅವರಿಗೆ ಸಲ್ತದೆ. ಇಲ್ಲಿವರೆಗೆ ಚಂದ್ರು ಅವರ ಸಿನಿ ಪಯಣ ಒಂದು ಭಾಗ ಆದರೆ ತದನಂತರ ಆರಂಭಿಸಿದಂಥ ಕಬ್ಜಾ ಅವರ 2ನೇ ಭಾಗ ಬಹಳ ಮುಖ್ಯವಾಗಿ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ 4 ವರ್ಷಗಳ ಸುದೀರ್ಘವಾದ ಅಂಥ ತಯಾರಿಕೆಯನ್ನು ಕಂಡಂತು ಕೊರೋನಾ ಕಾರಣದಿಂದಾಗಿ ಮತ್ತು ಬೇರೆ ಬೇರೆ ಕಾರಣದಿಂದಾಗಿ ಆ ಸಿನಿಮಾ 4 ವರ್ಷಗಳ ಘಟ್ಟವನ್ನು ತೆಗೆದುಕೊಂಡು ಭಾಳ ಹೆಸರಾಗಿದ್ದ ಹೆಸರಾಂತ ಸಿನಿಮಾ ಏನು ಅಂತಂದರೆ ಸ್ವತಂತ್ರ ನಂತರ ಮತ್ತು ಸ್ವತಂತ್ರ ಪೂರ್ವದ ಚಳುವಳಿಗಾರರ
ಕುಟುಂಬಗಳ ತಲ್ಲಣಗಳನ್ನು ಇಟ್ಟುಕೊಂಡು ಒಂದು ಪಾತಕ ಲೋಕ, ಸ್ವತಂತ್ರ ಪೂರ್ವದ ಪಾತಕ ಲೋಕ ಮತ್ತು ಸ್ವತಂತ್ರ ನಂತರದ ಪಾತಕ ಲೋಕದ ಸಾಮ್ಯತೆಯನ್ನು ಬಿಂಬಿಸುವಂಥ ಅತ್ಯಂತ ಪರಿಣಾಮಕಾರಿಯಾದ ಸಿನಿಮಾವನ್ನು ಕೊಟ್ಟಂಥ ಕೀರ್ತಿ ನಮ್ಮ ಚಂದ್ರು ಅವರಿಗೆ ಸಲ್ಲುವಂಥದ್ದು. ಬಹುಶಃ ಅದರ ಮೇಕಿಂಗಿಗೆ ಇಡೀ ಕರ್ನಾಟಕವನ್ನು ಒಳಗೊಂಡಂತೆ ಭಾರತದಾದ್ಯಂತ ಅತ್ಯಂತ ಪ್ರಶಂಸನೀಯವಾದಂಥ ಸಂಗತಿಗಳನ್ನು ನಾವು ನೀವೆಲ್ಲ ಮಾಧ್ಯಮಗಳ ಮೂಲಕ ಕಂಡಿದೆ. ಬಹಳ ವಿಶಿಷ್ಟವಾಗಿ ಅದರ ತಾಂತ್ರಿಕ ಕೌಶಲ್ಯಗಳಿರ್ಬೋದು, ಅದರ ಕಥಾ ಹಂದರ ಇರ್ಬೋದು, ಅದನ್ನು ರಚಿಸಿದಂಥ ಕಲಾ ವಿನ್ಯಾಸಗಳಿರ್ಬೋದು, ಬಹಳ ವಿಶಿಷ್ಟವಾಗಿ ಬಳಸಿದಂಥ ಗ್ರಾಫಿಕ್ಗಳು, ಇವತ್ತು ನಾವೆಲ್ಲೋ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾಣುತ್ತಿದ್ದಂಥ ಗ್ರಾಫಿಕ್ ಅನ್ನು ತಂದು ತಮ್ಮ ಕನ್ನಡೀಕರಣಗೊಳಿಸಿದ್ದಿದೆಯಲ್ಲ, ಅದು ಕನ್ನಡ ಸಿನಿಮಾ ಕ್ಷೇತ್ರದ ದೊಡ್ಡ ಹೆಗ್ಗಳಿಕೆ ಅನ್ನುವಂಥದ್ದನ್ನು ಚಂದ್ರವನ್ನು ಇನ್ನ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳುವಂಥದ್ದು. ಹಾಗಾಗಿ ಕೇವಲ ಒಂದು ಸಣ್ಣ ಪಯಣದಿಂದ ಆರಂಭಿಸಿ ಸಿದ್ದೇಶ್ವರ ಪ್ರೊಡಕ್ಷನ್ಸ್ ಅವರ ಏಕ ವ್ಯಕ್ತಿ ಇಂದ ಆರಂಭಿಸಿದಂಥ ಸಿನಿಮಾ ಮೂಲಕ ತಮ್ಮ ಕಬ್ಜಾ ಅಂತ ಒಂದು ಸಿನಿಮಾವನ್ನು ರಚನೆ ಮಾಡಬೇಕಾದ್ರೆ ಇವತ್ತು ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯಂತ ದೈತ್ಯ ಕಂಪನಿಗಳಿಂದ ಸಾಧ್ಯವಾಗಬಹುದಾದಂಥ ಕನ್ನಡವನ್ನು ಒಳಗೊಂಡಂತೆ ಅಂಥ ಪ್ಯಾನ್ ಇಂಡಿಯಾ ಸಿನಿಮಾವನ್ನು ಮಾಡಬೇಕಾದ್ರೆ ಒಂದು ಕಂಪನಿ, ದೈತ್ಯ ಕಂಪನಿಗೆ ಸಾಧ್ಯವಾಗಿರುವಂಥ ಸಿನಿಮಾವನ್ನು ಏಕೈಕ ವ್ಯಕ್ತಿ ಸಿಂಗಲ್ ಆರ್ಮಿಯಲ್ಲಿ ಇಟ್ಕೊಂಡು ಮಾಡಿದಂಥ ಸಿನಿಮಾ ಇಡೀ ಭಾರತದಷ್ಟೇ ಅಲ್ಲ, ಅಮೆಜಾನ್ ಮೂಲಕ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತಿ ಹೆಚ್ಚು ಸಬ್ಸ್ಕ್ರೈಬರನ್ನು ಒಳಗೊಂಡಂಥ ಸಿನಿಮಾ ಅನ್ನುವಂಥ ಖ್ಯಾತಿಯನ್ನು ಪಡ್ಕೊಂಡಿದ್ದು ಕೂಡ ಚಂದ್ರು ಅವರ ಹೆಗ್ಗಳಿಕೆ ಅನ್ನುವಂಥ ಮಾತನ್ನು ಕನ್ನಡದ ಅಸ್ಮಿತೆಯ ಪರವಾಗಿ ನಾನು ಹೇಳಲಿಕ್ಕೆ ತುಂಬ ಖುಷಿಯಾಗುವಂಥ ವಿಚಾರ. ಇದುವರೆಗೂ ಅವರು ಇಟ್ಕೊಂಡಿದ್ದಂಥ ಏಕ ವ್ಯಕ್ತಿಯ ಸಂಸ್ಥೆಯನ್ನು ವಿಸ್ತರಿಸಿ ಒಂದು ದೈತ್ಯ ಸಿನಿಮಾಗಳನ್ನು, ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನು ಮಾಡಬೇಕಾದ್ರೆ ಅದರ ಜೊತೆಗೆ ತುಂಬ ಸಹಯೋಗಗಳು ಬೇಕಾಗ್ತವೆ ಅನ್ನುವಂಥ ಕನಸನ್ನು ಕಂಡು ಇವತ್ತು ಏನು ಆರಂಭಿಸಿದ್ದಾರೆ ಆರ್ ಸಿ ಸ್ಟುಡಿಯೋ, ಅದು ಬೃಹತ್ ಸಿನಿಮಾಗಳ ದೈತ್ಯ ಕಂಪನಿಯಾಗಿ ಬೆಳೆಯುವಂಥ ಮತ್ತು ತುಂಬ ಸಕ್ಸಸ್ಫುಲ್ ಆಗಿ, ಏನು ಕಬ್ಜಾದಳ್ಳಿ ಅವರು ನನಗೆ ಏನು ನನ್ನಲ್ಲಿದ್ದಂಥ ಕೊರತೆಗಳನ್ನು ನೀಗಿಸಿಕೊಳ್ಳುವಂಥ ಇನ್ನೂ ಹೆಚ್ಚು ದೊಡ್ಡ ಪ್ರಮಾಣದಲ್ಲಿ ಒಂದು ಸಿನಿಮಾವನ್ನು ತೆರೆ ನಿಲ್ಲಿಸಲಿಕ್ಕೆ ಬೇಕಾದಂಥ ಎಲ್ಲ ಸಾಮರ್ಥ್ಯಗಳು ಬೇಕಾಗುವಂಥ ಒಂದು ಸಂಸ್ಥೆಯನ್ನು ಕಟ್ಟುವಂಥ ಕನಸು ಕಂಡಿದ್ರಲ್ಲ, ಅದು ಕನ್ನಡ ನೆಲದಿಂದ ಇವತ್ತು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಮ್ಮ ಕನಸುಗಳನ್ನು ಬಿತ್ತರಿಸುವಂಥ ದೊಡ್ಡ ಆಶೋತ್ತರಗಳನ್ನು ಹೊತ್ತು ಆ ಸಿನಿಮಾ ಸ್ಟುಡಿಯೋ ಇವತ್ತು ನಿಮ್ಮ ಮುಂದೆ ಅನಾವರಣಗೊಂಡಿದೆ. ಅದರ ಎಲ್ಲ ಹಿಂದೆ ಅನೇಕ ಗಣ್ಯರು ಇವತ್ತು ಕೆಲಸವನ್ನು ಮಾಡಿದ್ದಾರೆ, ಆನಂದ್ ಪಂಡಿತ್ ಸರ್ ಅಂತವರು ಅನೇಕ ಜನ ಅದರ ಜೊತೆಗೆ ಸಹಯೋಗದಲ್ಲಿ ಇರ್ತಕ್ಕಂಥದ್ದು ಭಾಳ ದೊಡ್ಡ ಶಕ್ತಿ. ನಮ್ಮ ಶ್ರೀಕಾಂತ್ ಸರ್ ಅಂತವರು ತುಂಬ ಅದರ ಶಕ್ತಿಯಾಗಿ ಹಿಂದೆ ನಿಂತು ಮಾಡ್ತಾ ಇರ್ತಕ್ಕಂಥದ್ದು ಸಾಮಾನ್ಯವಾದ ಕೆಲಸ ಅಲ್ಲ ಅನ್ನುವಂಥ ಭಾವಿಸ್ತೇನೆ. ಸ್ನೇಹಿತರೆ, ಭಾಳ ಮುಖ್ಯವಾಗಿ ಒಂದು ಮಾತನ್ನು ನಿಮಗೆ ಪ್ರಸ್ತಾಪ ಮಾಡಿ ನನ್ನ ಮಾತನ್ನು ಮುಗಿಸ್ತೀನಿ. ಭಾಳ ಅಕ್ಷರಸ್ಥರು ಕೂಡ ಅಂಥ ದೊಡ್ಡ ದೊಡ್ಡ ಮಟ್ಟದ ಓದುಗಳನ್ನು ಓದದೇ ಇದ್ದು ಭಾಳ ಹಳ್ಳಿಗಾಡಿನಲ್ಲಿ ಸರ್ಕಾರಿ ಶಾಲೆಯಲ್ಲಿ ಕಲಿತಂಥ ಒಬ್ಬ ಹುಡುಗ ಒಂದು ಛಲ, ಒಂದು ತಾಧ್ಯಾತ್ಮಿಕತೆ, ಡೆಡಿಕೇಶನ್ ಮೂಲಕ ಇಡೀ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ತಿರುಗಿ ನೋಡುವ ಮಟ್ಟಕ್ಕೆ ಬೆಳೆದದ್ದಿದೆಯಲ್ಲ, ಅದು ಚಂದ್ರವನ ಸಾಮರ್ಥ್ಯ ಮತ್ತು ಶಕ್ತಿ ಅನ್ನುವಂಥದ್ದನ್ನು ನಾವು ಇವತ್ತು ಪರಿಭಾವಿಸಬೇಕಾಗ್ತದೆ. ಮತ್ತು ಭಾಳ ವಿಶೇಷವಾಗಿ ಆತ ಇವತ್ತಿನವರೆಗೂ ಸಂಪಾದಿಸಿಕೊಂಡು ಬಂದಂಥ ಸ್ನೇಹ ವರ್ಗ ಮತ್ತು ಸಿನಿ ಪಯಣದಲ್ಲಿ ಎಲ್ಲ ವ್ಯಕ್ತಿಗಳ ಜೊತೆ ಆ ನಿಟ್ಕೊಂಡಂಥ ಬಾಂಧವ್ಯ ಮತ್ತು ಅವನು ಪ್ರೀತಿಸುವಂಥ ಜನ, ಆತ ಪ್ರೀತಿಸುವಂಥ ನಡತೆ, ಇವೆಲ್ಲವೂ ಕೂಡ ಈ ಮಟ್ಟಕ್ಕೆ ಅವನು ತಂದು ನಿಲ್ಲಿಸಲಿಕ್ಕೆ ಕಾರಣ ಆಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತು ಏನು ನಿಮ್ಮ ಮುಂದೆ ಅನಾವರಣಗೊಂಡಿದೆ ಅದು ಎತ್ತ ಎತ್ತರಕ್ಕೆ ಬೆಳೆಯಲಿ ಮತ್ತು ಅದು ದೊಡ್ಡ ಸಿನಿಮಾ ಸಂಸ್ಥೆಯಾಗಿ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡ ನೆಲಮೂಲದ ಸಂಸ್ಕೃತಿಯನ್ನು ಬಿತ್ತರಿಸಲಿ ಅಂತ ಆಶಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಖ್ಯಾತ ಉದ್ಯಮಿ ಕೂಡ ಹೌದು ಇವರು. ಇಡೀ ಬಾಲಿವುಡ್ ಮಾತ್ರ ಅಲ್ಲ, ಇದೀಗ ಪ್ಯಾನ್ ಇಂಡಿಯಾ ಮೂಲಕ ಚಂದ್ರು ಸರ್ ಅವರಿಗೆ ಶಕ್ತಿಯಾಗಿ ನಿಂತಿರೋದು ನಿಜಕ್ಕೂ ನಮ್ಮೆಲ್ರಿಗೂ ಕೂಡ ಹೆಮ್ಮೆ ತಂದಿರುವಂತಹ ವಿಷಯ. ಹಾಗಾಗಿ ನಾವು ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ಶ್ರೀ ಆನಂದ್ ಪಂಡಿತ್ ಜಿ, ಮೋಷನ್ ಪಿಕ್ಚರ್ನ ಮುಖ್ಯಸ್ಥರು ಆಗಿರುವಂತಹ ಶ್ರೀ ಆನಂದ್ ಪಂಡಿತ್ ಜಿ ಸರ್ ಆನ್ ಸ್ಟೇಜ್ ಪ್ಲೀಸ್. ಪ್ಲೀಸ್ ಸರ್, ಐ ರಿಕ್ವೆಸ್ಟ್ ಯು ಟು ಸ್ಪೀಕ್ ಫ್ಯೂ ವರ್ಡ್ಸ್ ಆ್ಯಂಡ್ ವಿ ವುಡ್ ಲೈಕ್ ಟು ರಿಯಲಿ ನೋ ದ ಬಾಂಡ್ ಬಿಟ್ವೀನ್ ಯು ಆ್ಯಂಡ್ ಚಂದ್ರು ಸರ್. Good evening to everyone. Dignitaries on the dais, off the dais, Upendra sir, all my other dignitaries, and my friend Chandru. I am here to support my friend Chandru, and I
had lot of other programs in Mumbai, but he came just 2 days back and he requested that I have to come. I canceled all my program and I told him I will definitely come and support you. He's such a wonderful human being. We have come across so many film directors, producers, actors. I never worked with earlier any Kannada producers or director. So I had apprehension while working with him on Kabza. But our experience with team Chandru was excellent, at par, 100%. So even though Kabza was not that great received in Hindi belt, but still we decided we'll make Kabza 2. And that would be really a great pan-India film. I'm thankful to Chandruji and to invite me here and give me such a honor. Thank you very much. And I once again congratulate Chandru for RC Studio. And I'm sure all these 5 films which he has announced today, all would be blockbuster hit. Thank you so much. Once again, Tata, Upendra sir, avaru. Hagagi, Chandra sir helta idru. Avargondu hemme andre avara Chandra sir tumba cinemagalanna nirdeshana madidare. Adara jothe jothege Uppi sir hagu Chandra sir avara ondu avina bhava sambandhave antaddu. ಈ ಕಾರ್ಯಕ್ರಮಕ್ಕೆ ಬರಬೇಕು ಈ ರೀತಿಯಾಗಿ ಒಂದು ಹೊಸ ವೆಂಚರ್ ಮಾಡಿದ್ದೀನಿ ಅಂದ ಕೂಡಲೇ ಏ ನಡೀರಿ ಚಂದ್ರು ನಾನಿದ್ದೀನಿ ನಿಮ್ಮ ಜೊತೆ ಅಂತೇಳಿ ಪ್ರೀತಿಯಿಂದ ಹೇಳಿದ್ರಿ ಅಂತ ಹೇಳ್ತಾ ಇದ್ರು. ಅಷ್ಟೇ ಪ್ರೀತಿಯಿಂದ ಇದೀಗ ಚಂದ್ರು ಸರ್ ಅವರ ಹೊಸ ವೆಂಚರ್ ಆಗಿರುವಂತಹ ಆರ್ ಸಿ ಸ್ಟುಡಿಯೋಸ್ ಪ್ರೊಡಕ್ಷನ್ಸ್ಗೆ ಹಾಗೂ ಮುಂಬರಲ್ಲಿರುವಂತಹ ಹೊಸ 5 ಸಿನಿಮಾಗಳಿಗೆ ಶುಭ ಹಾರೈಸೋದಕ್ಕೆ ನಮ್ಮ ನೆಚ್ಚಿನ ನಮ್ಮ ಕನ್ನಡದ ಹೆಮ್ಮೆಯ ರಿಯಲ್ ಸೂಪರ್ ಸ್ಟಾರ್ ಉಪ್ಪಿ ಸರ್ ಬಂದಿದ್ದಾರೆ. ಅವರು ಪ್ರೀತಿಯ ನೋಡಿಗಳನ್ನು ಆಡಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನಮಸ್ತೆ ಸರ್, ಥ್ಯಾಂಕ್ ಯು ಎಲ್ಲ ಬಂದಿರೋದಕ್ಕೆ. ಎಲ್ಲರಿಗೂ ನಮಸ್ಕಾರ. ಏನಂತ ಹೇಳೋದು ಗೊತ್ತಾಗ್ತಿಲ್ಲ ಈ ವ್ಯಕ್ತಿ ಬಗ್ಗೆ. ನಾನು ಒಂದು 30-35 ವರ್ಷದಿಂದ ಇಂಡಸ್ಟ್ರಿಯಲ್ಲಿದ್ದೀನಿ. ಮ್ಯಾಕ್ಸಿಮಮ್ 2 ಸಿನಿಮಾ 3 ಸಿನಿಮಾ ಲಾಂಚ್ ಆಗಿರೋದು ನೋಡಿದ್ದೀನಿ. ಒಂದೇ ಸತಿ 5 ಸಿನಿಮಾ, ನೆಕ್ಸ್ಟ್ ಎಷ್ಟು 10 20. ಏನಂದರೆ ಇವರಲ್ಲಿ ವಿಶೇಷವಾದ ಗುಣ ಏನಂದರೆ ಚಂದ್ರುಲಿ ಆ ಪಾಸಿಟಿವಿಟಿ. ಅವರು ಸ್ಟಾರ್ಟ್ ಏನೋ ಇವಾಗೆಲ್ಲ ನಿಮ್ಮ ಬಗ್ಗೆ ಹೇಳಿದ್ರಲ್ಲ, ಅವರು ಏನೇಳಿ ಬಡತನ, ಸ್ಟ್ರಗಲ್ಲು, ವಿದ್ಯೆ ಎಲ್ಲ ಹೇಳಿದ್ರಲ್ಲ, ನನಗನ್ಸಿದ್ದು ಆ ಬಡತನ ಬಿಟ್ಬಿಡಿ, ಇಲ್ಲಿ ಇಲ್ಲಿ ಬಡತನ ಇರಲಿಲ್ಲ ವ್ಯಕ್ತಿಗೆ. ಬಿಕ್ಕಾಪಟ್ಟೆ ಶ್ರೀಮಂತ ಮನುಷ್ಯ. ಆಮೇಲೆ ಇವರು ಏನು ಓದಿದಾರ ಬಿಟ್ಟಿದ್ದೀರ, ಪ್ರಪಂಚನ ಜನ ಹಿಂಗೆ ನೋಡ್ತಿದ್ದಂಗೆ ಓದ್ಕೊಂಡ್ಬಿಡ್ತಾರೆ. ಅದು ಇವ್ರ ಸ್ಪೆಷಾಲಿಟಿ. ಬಹಳ ಬಹಳ ಹೆಮ್ಮೆ ಅನಿಸುತ್ತೆ, ಯಾಕಂದರೆ ನಾನು ಆಲ್ರೆಡಿ ಇವ್ರ ಜೊತೆ 3 ಸಿನಿಮಾ ಮಾಡಿದ್ದೀನಿ. ಪ್ರತಿ ಸತಿ ಬಂದಾಗಲೂ ಕೂಡ ಆ ಒಂದು ಪಾಸಿಟಿವ್ನೆಸ್, ಆ ಒಂದು ಇದು ಇಲ್ಲ ಸರ್, ಹೊಡೆಯೋಣ ಸರ್, ಮಾಡೋಣ ಸರ್, ಹಂಗೆ ಮಾಡೋಣ ಸರ್, ಹಿಂಗೆ ಮಾಡೋಣ ಸರ್ ಅಂತ ನಾನೇ ಬೆರಗುಗಣ್ಣಿಂದ ನೋಡೋ ಥರ ಮಾಡಿರೋ ವ್ಯಕ್ತಿ ಇವರು. ಇವತ್ತು ತುಂಬ ಖುಷಿಯಾಗ್ತಿದೆ, ಅವ್ರ ಫ್ಯಾಮಿಲಿ ಇಲ್ಲೇ ಇದ್ದಾರೆ, ಒಂಥರ ಅವರು ಅರ್ಧಾಂಗಿ ಫುಲ್ ಸಪೋರ್ಟ್ ಅವರು. ತುಂಬ ಸಂತೋಷ ಅಮ್ಮ, ನಿಮ್ಮ ಕಾಲ್ಗುಣ, ನಿಮ್ಮ ಒಳ್ಳೆತನ, ನಿಮ್ಮ ಇದು ನೋಡಿ ಇವತ್ತು ಎಲ್ಲಿಗೆ ತಂದು ನಿಲ್ಸಿದೆ ಈ ಜೋಡಿನ. ಇವತ್ತು ಅವ್ರದ್ದೇ ಒಂದು ಸ್ಟುಡಿಯೋಸ್ ಅಂತ ಮಾಡಿ ಲಕ್ಷ್ಮಿ ನೀವು ಇವ್ರ ಮನೆಗೆ. ತುಂಬ ಸಂತೋಷ. 5 ಸಿನಿಮಾ ಒಟ್ಟಿಗೆ ಲಾಂಚ್ ಮಾಡಿದ್ದೀರಾ? 5 ಸಿನಿಮಾ ಒಟ್ಟಿಗೆ ರಿಲೀಸ್ ಮಾಡ್ತೀರಾ? ಸ್ಟೆಪ್ ಬೈ ಸ್ಟೆಪ್. ಓಕೆ, ಒಂದೊಂದ್ರೆ ಬೇರೆ ಬೇರೆ ಡೈರೆಕ್ಟ್ರು. ಓಕೆ ಓಕೆ, ಬಜೆಟ್ ಎಷ್ಟು ಕೇಳ್ಬೋದಾ? ಓಕೆ, ಒಂದು 500 ಕೋಟಿ ಅನ್ಕೋಣ. ಅಲ್ಲೇ ಕೋಟ್ಯಾಧೀಶ್ವರ ಅವ್ರು ಕೂತಿದ್ದಾರೆ, ಇಲ್ಲೆಲ್ಲ ಕೂತಿದ್ದಾರೆ. ಮೋಸ್ಟ್ಲಿ ಬಜೆಟ್ ಮಸ್ಟ್ ಬಿ ಸರ್ 500 ಕ್ರೋರ್ಸ್, 5 ಫಿಲಮ್ಸ್, ಎಲ್ಲ ಘಟಾನುಘಟಿಗಳಿದ್ದಾರೆ ಇಲ್ಲಿ. ಒಳ್ಳೇದಾಗ್ಲಿ ಚಂದ್ರು, ಇನ್ನೂ ದೊಡ್ಡದಾಗಿ ಬೆಳೀರಿ, ಎಲ್ಲ ತಲೆ ಎತ್ತು ನೋಡ್ಬೇಕು. ಯಾಕಂದ್ರೆ ಏನಾಗಿದೆ ಅಂದರೆ ಬರೀ ನೆಗೆಟಿವಿಟಿ ತುಂಬಿರೋ ಈ ಪ್ರಪಂಚದಲ್ಲಿ ಇಂಥ ಪಾಸಿಟಿವ್ ವ್ಯಕ್ತಿಗಳು ಸಿಗೋದೇ ಕಷ್ಟ. ಇನ್ನೊಂದಿದೆ ಸಿನಿಮಾದಲ್ಲಿ, ಯಾವ ಸಿನಿಮಾ ಏನಾಗಲಿ ಆ ನೆಗೆಟಿವ್ ಮಾತ್ರ ತುಂಬ ಜನ ಇದ್ದಾರೆ. ಪಾಪ ಅವ್ರು ಖುಷಿ ಪಡ್ತಿರ್ತಾರೆ, ಯಾರೋ ಇಲ್ಲ ರೀ ಹೋಯ್ತ್ರಿ ಪಿಕ್ಚರ್, ಏ ಏನಿಲ್ಲ ರೀ, ಇಲ್ಲ ರೀ ನಾ ದುಡ್ಡು ಮಾಡಿದ್ದೀನಿ, ಏನಿಲ್ಲ ರೀ ಅವನು ದುಡ್ಡು ಮಾಡಿದಿರೋ ಇಲ್ವೋ, ಇವ್ರು ಮಾಡಿರೋರು ಮಾಡಿಲ್ಲ ಅನ್ನೋ ಥರ ಓಡಾಡೋರು ತುಂಬ ಜನ ಇದ್ದಾರೆ.
ಅಂತ ಕಾಮೆಂಟ್ಸ್ಗಳ ಈ ನೆಗೆಟಿವ್ ಪ್ರಪಂಚದಲ್ಲಿ ಮತ್ತೆ ಮತ್ತೆ ಬೆಳಗ್ತಾನೆ ಇರ್ತೀರಾ, ಮತ್ತೆ ಮತ್ತೆ ಜ್ಯೋತಿ ಥರ ಬೆಂಕಿ ಥರ ಎದ್ದು ಬರ್ತಾನೆ ಇರ್ತೀರಾ. ಐ ಆಮ್ ವೆರಿ ಹ್ಯಾಪಿ ಫಾರ್ ಯು. ಒಳ್ಳೇದಾಗಲಿ ನಿಮಗೆ, ನೂರಾರು ಸಿನಿಮಾ ಇದೇ ಥರ ಮಾಡಿ, ಒಳ್ಳೇದಾಗಲಿ. ಥ್ಯಾಂಕ್ ಯು. ಬುದ್ಧಿವಂತ ನಿರ್ದೇಶಕರ ಇವರನ್ನ ಮಾರ್ಗದರ್ಶನವಾಗಿಟ್ಟುಕೊಂಡು ಚಂದ್ರ ಸರ್ ಮತ್ತಷ್ಟು ಬೆಳಗಲಿ ಅಂತ ಹೇಳಿ ಪ್ರೀತಿಯಿಂದ ಹಾರೈಸಿದ್ದೀರಾ. ಧನ್ಯವಾದಗಳು ಸರ್. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಮುಖ್ಯ ಅತಿಥಿಗಳು, ಕರ್ನಾಟಕದ ರಾಜ್ಯ ರಾಜಕಾರಣದಲ್ಲಿ ಅತ್ಯಂತ ಚಿರಪರಿಚಿತ ಹೆಸರು, ಮಾಜಿ ಸಚಿವರಾದ ಈ ಸುಂದರ ಸಂಜೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ, ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಕರ್ನಾಟಕದ ಹೆಸರಾಂತ ನಾಯಕ ನಟರಾದಂಥ ಉಪೇಂದ್ರ ಅವರೇ, ಚಂದ್ರು ಅವರಿಗೆ ಇಂದಿನ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿ ನಾನಿದ್ದೇನೆ ಎಂದು ಹೇಳಿ ಬಾಂಬೆಯಿಂದ ಬಂದಿರತಕ್ಕಂಥ ಪಂಡಿತರವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಅಪಮಾನಿತ ಗಣ್ಯರೇ ಹಾಗೂ ಚಂದ್ರು ಅವರೇ, ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಯಾವತ್ತು ಸಿನಿಮಾ ಪ್ರಿಯರೇ ಹಾಗೂ ಮಾಧ್ಯಮದ ಗೆಳೆಯರೇ, ಒಂದು ಸಂತೋಷ. ನಾನು ಸಿದ್ದರಾಮಯ್ಯನವ್ರನ್ನ ಕರೆದಂಥ ಸಂದರ್ಭದಲ್ಲಿ ಇವತ್ತು ಅವರಿಗೆ ತುಂಬ ಬಡ್ಜೆಟ್ ಪ್ರಿಪರೇಷನ್ನು, ಆರ್ಥಿಕ ಪರಿಸ್ಥಿತಿಯ ಚಿಂತನೆ, ಮುಂದಿನ 15ನೇ ತಾರೀಕು ರಾಜ್ಯದ ಆಯವ್ಯ ಮಂಡನೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಪ್ರತಿ ಇಲಾಖೆಯ ಹಣ ಹಂಚಿಕೆಯ ವಿಷಯದಲ್ಲಿ ಭಾಳಷ್ಟು ಬೆಳಗ್ಗೆ 10 ಗಂಟೆಯಿಂದನೂ ಅವರು ಒಂದೇ ಊಟನೂ ಇಲ್ಲದೆ ಕುಳಿತಿದ್ರು. ಅದರಿಂದ ನಾನು ಕೇಳಿದಾಗ ಬಂದು ಅವರು ಆಶೀರ್ವದಿಸಿ ಮಾತನಾಡದೆ ಹೋದರೂ ಕೂಡ ಅವರ ಒಂದು ಆಶೀರ್ವಾದ ಚಂದ್ರ ಮೇಲೆ ಮತ್ತು ಈ ತಂಡದ ಮೇಲೆ ಇದೆ ಅಂತಕ್ಕಂಥದ್ದನ್ನು ಹೇಳ್ತಾ ಒಂದು ಸಂತೋಷ ಅಂತ ಉಪೇಂದ್ರ ಅವ್ರು ಕೇಳಿದ್ರು, ನಿಮಗೂ ಚಂದ್ರಿಗೂ ಏನು ಏನು ಸರ್ ಭಾಳ ಸಂಬಂಧ ಅಂತ. ಆದರೆ ಅದು ನಾವು ಮೊದಲನೇ ಸಿನಿಮಾದಿಂದಲೂ ಕೂಡ ಸಿದ್ದರಾಮಯ್ಯನವರ ನೇತೃತ್ವ ಮತ್ತು ನನ್ನ ಸಹಕಾರ ಇತ್ತು ಅನ್ನೋದನ್ನು ಹೇಳ್ತಾ ಇವತ್ತು ಉಪೇಂದ್ರ ಅವರು ಹೇಳಿದ ಮಾತು ನಿಜ. ರಾಜಕೀಯದಲ್ಲಿ ಎಷ್ಟು ತೊಂದರೆಗಳಿದೆಯೋ ಅಥವಾ ಒಳ ಮಾತುಗಳಿದೆಯೋ ಅದಕ್ಕಿಂತ ಹೆಚ್ಚು ಸಿನಿಮಾ ರಂಗದಲ್ಲಿದೆ ಅಂತ ನೋಡಿದ್ದೇನೆ ನಾನು. ಇಲ್ಲಿ ನಡೀತಕ್ಕಂಥ ಘಟನೆಗಳು ನೋಡಿದಾಗ, ಒಂದು ಸಿನಿಮಾ ರಿಲೀಸ್ ಆದರೆ ಅದ್ರ ಬಗ್ಗೆ ವಿವಿಧ ಕಾಮೆಂಟ್ಗಳು ಬರ್ತವೆ, ಅದನ್ನೆಲ್ಲ ಮೆಟ್ಟಿ ನಿಂತು ಮತ್ತೆ ಧೈರ್ಯವಾಗಿ ಮಾಡ್ತಾ ಇರ್ತಕ್ಕಂಥ ಚಂದ್ರ ಧೈರ್ಯ ನಿಜವಾಗಿ ನಾವೆಲ್ಲ ಮೆಚ್ಚತಕ್ಕಂಥದ್ದು. ಅದ್ರ ಜೊತೆಗೆ ಪಂಡಿತ್ಜಿಯವರ, ಆನಂದ್ ಪಂಡಿತ್ಜಿದವರು ಕೊಟ್ಟಂತಹ ಅವರ ಬೆಂಬಲ ನಮ್ಮ ಕರ್ನಾಟಕದ ಚಿತ್ರರಂಗಕ್ಕೆ ಹೊಸ ಚೈತನ್ಯ ಕೊಡುತ್ತೆ. ಅದರಲ್ಲೂ ಒಂದೇ ಬಾರಿ 5 ಸಿನಿಮಾಗಳ ಆ ಒಂದು ಅದನ್ನು ತಯಾರು ಮಾಡುವಂಥ ಸಮಯಕ್ಕೆ ಕೊಟ್ಟಿರ್ತಕ್ಕಂಥ ಬಂದಿರತಕ್ಕಂಥ ನಿಮ್ಮೆಲ್ಲರೂ ಅವರ ಆಶೀರ್ವಾದವನ್ನು ನೀಡಿ ಈ ಕಾರ್ಯ ಭಾರತ ಅಲ್ಲ ಸಾಗರದ ಆಚೆಯೂ ಕೂಡ ಇದು ಪ್ರಸರಿಸಲಿ ಅಂತ ಹೇಳ್ತಾ ಚಂದ್ರು ಅವರ ಯಶಸ್ಸಿಗೆ ನಾವೆಲ್ಲ ಕಾರಣೀಭೂತರಾಗೋಣ. ಅದೇ ರೀತಿ ಶ್ರಮ ಇದ್ದರೆ ಏನಾದರೂ ಮಾಡ್ಬೋದು, ಛಲ ಇದ್ದರೆ ಏನಾದರೂ ಮಾಡ್ಬೋದು ಅನ್ನೋದಕ್ಕೆ ಚಂದ್ರು ಮತ್ತೊಂದು ಹೆಸರು ಅಂತ ಹೇಳಿ ಅವರಿಗೆ ಶುಭವನ್ನು ಹಾರೈಸಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ನಿಮ್ಮ ಪ್ರೀತಿಗೆ ಆರ್ ಚಂದ್ರು ಅವರ ಬಳಗ ಸದಾ ಚಿರಋಣಿ ಸರ್, ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ವಿ. ಬಿಡುವಿಲ್ಲದ ಸಮಯದಲ್ಲೂ ಕೂಡ ಬಂದು ಲಾಂಚ್ ಮಾಡಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರ ಆ ಸಮಯವನ್ನು ಚಂದ್ರು ಸರ್ ಅವರ ಪ್ರೀತಿಯ ಮೇಲೆ ನೀಡಿದ್ದಾರೆ. ಹಾಗಾಗಿ ಅವರಿಗೆ ಮತ್ತೊಮ್ಮೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ. ಇದೀಗ ನಮ್ಮ ವೇದಿಕೆಯಲ್ಲಿ ಆರ್ ಸಿ ಸ್ಟುಡಿಯೋ ಸ್ಟಾರ್ ಸ್ತಂಭ ಇದ್ದಾರೆ. ಇವರು ಸಿಂಗಾಪುರದಲ್ಲಿ ಇನ್ವೆನ್ಯೂ ಒರಿಜಿನ್ ಅನ್ನುವಂತಹ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಅಲ್ಲಿರುವಂತಹ ಹಲವರಿಗೆ, ಭಾರತೀಯರಿಗೂ ಕೂಡ, ಇಲ್ಲಿಯೂ ಕೂಡ ಉದ್ಯೋಗ ಅವಕಾಶವನ್ನು ಕಲ್ಪಿಸಿಕೊಂಡು ಬರ್ತಾ ಇದ್ದಾರೆ. ನಮ್ಮ ದಕ್ಷಿಣ ಭಾರತದ ಹಲವು ಸಿನಿಮಾಗಳಿಗೆ ನಿರ್ಮಾಪಕರಾಗಿ, ಸಹ ನಿರ್ಮಾಪಕರಾಗಿ, ಜೊತೆ ಜೊತೆಗೆ ದಕ್ಷಿಣ ಭಾರತದ ನಮ್ಮ ಮಾಸ್ಟರ್ ಶೆಫ್ನ ಭಾಗವಾಗಿ ಕೂಡ ಕಾಣಿಸ್ಕೊಂಡಿದ್ದಾರೆ. ಇನ್ನು ನಮ್ಮ ಅಲಂಕಾರ್ ಪಾಂಡಿಯನ್ ಸರ್ ಅವರು ಮಾತನಾಡಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಇಟ್ಸ್ ಟೈಮ್ ಟು ಹಿಯರ್ ಫ್ರಮ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ಚಂದ್ರು ಬಂದು ಈಸ್ ಮೈ ಕ್ಲೋಸ್ ಫ್ರೆಂಡ್. ಏನು ಮಾಡಿದ್ರು ಇನ್ವೆನ್ಯೂ ಒರಿಜಿನ್ ವಿಲ್ ಬಿ ಪಾರ್ಟ್ ಆಫ್ ಹಿಸ್ ಪ್ರೊಡಕ್ಷನ್ ಕಂಪನಿ. ಕಬ್ಜಾ ಟೂ ಇಸ್ ವಾಟ್ ನನಗೆ ತುಂಬ ಇಷ್ಟ ಇತ್ತು ಕಬ್ಜಾ 1 ಆದಮೇಲೆ. ಬಟ್
ಅಬೌಟ್ 2 ಮಂತ್ಸ್ ಮುಂಚೆ ಅವ್ರು ಹೇಳಿದ್ರು ಪಿಕ್ಚರ್ ಮಾಡ್ತಾ ಇದ್ದೀನಿ ಅಂತ. ಐ ಟೆಲ್ ಓಕೆ ವಿ ಆರ್ ದ್ಯಾಟ್ ಟುಗೆದರ್ ಅಂತ. ನಾನು ಕೇಳಿದೆ ಕಬ್ಜಾ 2 ಅಂತ, ಇಲ್ಲ 5 ಮೂವಿ ಅಂತ ಹೇಳಿದ್ರು. ಓಕೆ, ಸೊ ಬಟ್ ಕ್ಲಾರಿಟಿ ಇತ್ತು, ಆ 5 ಮೂವೀಸ್ನಲ್ಲಿ ಏನೇನು ಮಾಡ್ತಾರೆ ಅಂತ ಕ್ಲಿಯರ್ ಕ್ಲಾರಿಟಿ ಇತ್ತು. ಸೊ ದ್ಯಾಟ್ ಈಸ್ ವಾಟ್ ಇಂಟ್ರೆಸ್ಟೆಡ್ ಆಸ್ ಆಸ್ ಇನ್ವಿನಿಯೋ ಆರಿಜಿನ್. ಸೊ ಇಟ್ ಈಸ್ ನಾಟ್ ಟುಡೇ, ನಾಟ್ ಟುಮಾರೋ, ಇನ್ವಿನಿಯೋ ಆರಿಜಿನ್ ವಿಲ್ ಬಿ ಪಾರ್ಟ್ ಆಫ್ ಆರ್ ಸಿ ಸ್ಟುಡಿಯೋಸ್ ಫಾರ್ ಆಲ್ ದ ಟೈಮ್ ಹಿ ಡಸ್ ಮೂವೀಸ್. ಯಾಕೆಂದರೆ ಈಸ್ ಅ ಗುಡ್ ಡೈರೆಕ್ಟರ್, ಗುಡ್ ಹ್ಯೂಮನ್ ಬೀಯಿಂಗ್. ಸೊ ಗುಡ್ ಹ್ಯೂಮನ್ ಬೀಯಿಂಗ್ಗೆ ವಿ ಶುಡ್ ಸಪೋರ್ಟ್ ಹಿಮ್. ವಾಟ್ ಎವರ್ ಹ್ಯಾಪನ್ಸ್, ಸಕ್ಸಸ್ ಬರುತ್ತೆ ಬರಲ್ಲ, ಆದರೆ ವಿ ಹ್ಯಾವ್ ಟು ಸ್ಟ್ಯಾಂಡ್ ವಿತ್ ಹಿಮ್. ಇಟ್ಸ್ ಬೆಟರ್ ಟು ಸ್ಟ್ಯಾಂಡ್ ವಿತ್ ದ ಪರ್ಸನ್ ಇಸ್ ಡೌನ್ ಆ್ಯಂಡ್ ಲಿಫ್ಟ್ ಹಿಮ್ ಅಪ್. ಸೊ ನೌ ಐ ಫೀಲ್ ಹಿ ವಿಲ್ ಗ್ರೋ ಆ್ಯಂಡ್ ವಿ ವಿಲ್ ಆಲ್ಸೋ ಗ್ರೋ ಟುಗೆದರ್ ಅಂತ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಪಾಂಡ್ಯನ್ ಸರ್. ಈ 5 ಸಿನಿಮಾಗಳಿಗೆ ಉಪೇಂದ್ರ ಸರ್ ಹೇಳಿದ ಹಾಗೆ ಒಂದು ದೊಡ್ಡ ಬಜೆಟಲ್ಲಿ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಕೇಳ್ಕೊಳ್ತಾ ಇದರಿಂದ ಕರಿಬಹುದು. ನಮ್ಮ ಡಾರ್ಲಿಂಗ್ ಕೃಷ್ಣ ಸರ್ ನಮ್ಮ ಜೊತೆಗಿದ್ದಾರೆ. ಕೆಲವೊಬ್ಬರಿಗೆ ಪ್ರಶ್ನೆ ಇರಬಹುದು, ಏನು ಮುಂದೆ ಏನಾದರೂ ಜೊತೆ ಆಗ್ತಾರೆ ಆರ್ ಚಂದ್ರ ಸರ್ ಮತ್ತು ಡಾರ್ಲಿಂಗ್ ಕೃಷ್ಣ ಅವ್ರು ಅಂತೇಳಿ ನನಗೆ ಮಾಹಿತಿ ಇಲ್ಲ. ಹಾಗಾಗಿ ನೀವೇ ಮಾಹಿತಿ ಕೊಟ್ಟರೆ ಚೆನ್ನಾಗಿರುತ್ತೆ ಅಂಥೇಳಿ ಡಾರ್ಲಿಂಗ್ ಕೃಷ್ಣ ಅವರಿಗಾಗಿ ಇದೀಗ ಈ ವೇದಿಕೆ. ಎಲ್ರಿಗೂ ನಮಸ್ಕಾರ. ಚಂದ್ರ ಸರ್, ಫಸ್ಟು 5 ಸಿನಿಮಾ ಸ್ಟಾರ್ಟ್ ಮಾಡ್ತೀನಿ ಅಂದಾಗ್ಲೇ ಒಂದು ಶಾಕ್ ಆಗಿತ್ತು. ಅಂದರೆ ನಮ್ಗೆ 1 ಸಿನಿಮಾ ಮಾಡೋದೇ ಕಷ್ಟ, ಪ್ರೊಡಕ್ಷನ್ ಮಾಡೋದ್ರಲ್ಲಿ ಹೆಚ್ಚು ಕಮ್ಮಿ ಒಂದು 2 ವರ್ಷ 3 ವರ್ಷ ತಗೋತೀವಿ 1 ಸಿನಿಮಾ ಮಾಡೋದಕ್ಕೆ. ಒಟ್ಟಿಗೆ 5 ಸ್ಟಾರ್ಟ್ ಮಾಡ್ತಾರೆ ಅಂದರೆ ಅದಕ್ಕೆ ಆ್ಯಕ್ಚುಲಿ ಕೆಪಾಸಿಟಿ ಬೇಕು. ಅಂದರೆ ಬರೀ ದುಡ್ಡಿದ್ದರೆ ಮಾತ್ರ ಸಿನಿಮಾ ಆಗಲ್ಲ, ಅದಕ್ಕೆ ತಕ್ಕಂಥ ಪ್ಯಾಷನ್ ಆಗ್ಬೋದು, ಒಂದು ಡೆಡಿಕೇಟೆಡ್ ಆಗಿ ಆ ಕತೆಗಳನ್ನ ಹುಡುಕಿ ಒಂದು ಟೀಮ್ನ ಫಾರ್ಮ್ ಮಾಡಿ. ಯಾಕಂದರೆ 5 ಸಿನಿಮಾ ಒಂದು ಪ್ರೊಡಕ್ಷನ್ ಮಾಡೋದು ಒಟ್ಟಿಗೆ ತುಂಬ ಕಷ್ಟವಾದ ಕೆಲಸ. ಯಾಕಂದರೆ ಒಂದೊಂದು ಸಿನಿಮಾ ಮಾಡೋವಾಗಲೇ ನಮಗೆ ಒಂದು ಎಷ್ಟೋ ದಿನ ಆಗೋಗಿರುತ್ತೆ ನಿದ್ದೆ ಮಾಡು ಒಂದು ಸಿನಿಮಾ ಮಾಡೋದಕ್ಕೇ. ಸೊ ಈ ಥರದೊಂದು ಸ್ಟ್ಯಾಂಡ್ ತೊಗೊಂಡಿದ್ದಾರೆ ಅಂದರೆ ಬಹುಶಃ ನಾನು ಆ್ಯಕ್ಚುಲಿ ಅವ್ರ ಸರ್ನ ಹೀಗೆ ನೋಡ್ತಾ ಇರೋದು. ಬಟ್ ನಾನು ತುಂಬ ಕ್ಯೂರಿಯಸ್ ಆಗಿದ್ದೀನಿ ಹಿಂಗೆ 5 ಸಿನಿಮಾನ ಒಟ್ಟಿಗೆ ಹೆಂಗೆ ಹೆಂಗೆ ಮಾಡ್ತಾರಿರೋ ಅನ್ನೋದು. ಸೊ ಡೆಫಿನೆಟ್ಲಿ ಎಲ್ರಿಗೂ ಒಂದು ಕೇಸ್ ಸ್ಟಡಿ ಆಗುತ್ತೆ ಇದು. ಆ್ಯಂಡ್ ಆಲ್ ದಿ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ಚಂದ್ರ ಸರ್ಗೆ. ಡೆಫಿನೆಟ್ಲಿ ಅದು ಸೌಂಡ್ ಅಂತೂ ಮಾಡೇ ಮಾಡ್ತಾರೆ, ಒಂದಷ್ಟು ಒಳ್ಳೆ ಚಿತ್ರಗಳು ಅವ್ರ ಮುಖಾಂತರ ಮತ್ತೆ ಬರಲಿ. ಆ್ಯಂಡ್ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ 5 ಸಿನಿಮಾಗೂ. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ನಿಮಗೂ ವೇದಿಕೆ ಮೇಲೆ ಬಸುತ್ತಾ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರೇ ಹಾಗೂ ನಮ್ಮ ಆತ್ಮೀಯರು, ನಮ್ಮ ನೈಬರ್ ರೇವಣ್ಣ ಸಾರು ಮತ್ತು ಎಲ್ಲ ಗಣ್ಯಾತಿ ಗಣ್ಯರು. ಒಂದೇ ಒಡೆ ಹೇಳಬೇಕು ಅಂದರೆ ಆರ್ ಚಂದ್ರಿಗೆ 5 ಹೃದಯ ಇದೆ. ನಾನು ಇವತ್ತು ಭವಿಷ್ಯ ಹೇಳಿದೆ, ಒಂದು ಸಿನಿಮಾ ಮಾಡೋದು 100 ಮದುವೆ ಮಾಡಿದಂಗೆ, 5 ಸಿನಿಮಾ ಒಟ್ಟಿಗೆ ಮಾಡ್ತಾ ಅಂದರೆ ಆ ಧೈರ್ಯ ಎಲ್ರಿಗೂ ಬರೋದಿಲ್ಲ. ಉಪೇಂದ್ರ ಸರ್ ಚೆನ್ನಾಗಿ ಹಿಡಿದ್ರು, ಯಾರೇ ಏನು ಹೇಳಲಿ ಅಂಜದೆ ಅಡುಗದೆ ಜಗ್ಗದೆ, ಯೋಗ ಆ್ಯಂಡ್ ಯೋಗ್ಯತೆ ಎರಡೂ ಇದೆ ಅವರಿಗೆ. ಆ ಯೋಗ ಯೋಗ್ಯತೆ ಇದ್ದಾಗ ಅವ್ರಿಗೆ ಒಳ್ಳೆ ಜನ ಸವಾಸ ಸಿಗುತ್ತೆ ನೋಡಿ. ಆನಂದ್ ಪಂಡಿತ್ ಅವರು ಇದ್ದಾರೆ, ನಮ್ಮ ಪಾಂಡೆ ಸರ್ ಇದ್ದಾರೆ, ನಮ್ಮ 3-4 ಜನ ಮಂಜುನಾಥ್ ಅಂತಿದ್ದಾರೆ. ಇವರೆಲ್ಲ ಬೆನ್ನೆಲುಬಾಗಿ ನಿಂತ್ಕೊಳ್ತಾರೆ ಅಂದರೆ ಬಿಕಾಸ್ ಆಫ್ ಅವ್ರ ಉದ್ದೇಶ ಮಂತಿಗೆ. ಮನುಷ್ಯನಿಗೆ ಏನಿದೆ ಅಂದರೆ ಒಳ್ಳೆತನ, ಒಳ್ಳೆಯ ನಡತೆ, ವಿದ್ಯಾಭ್ಯಾಸ, ಸಂಸ್ಕಾರ ಇರಬೇಕು, ಅದೆಲ್ಲವನ್ನು ಒಳಗೂಡಿಸುವಂಥ ವ್ಯಕ್ತಿ ಆರ್ ಚಂದ್ರ ಅವರು. ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗದ ದೊಡ್ಡ ಆಸ್ತಿ ನೀವು. ಕನ್ನಡ ಚಿತ್ರರಂಗ ಇವತ್ತು ಇಂಟರ್ನ್ಯಾಷನಲ್ ಅವ್ರು ಬೆಳೆದಿದೆ, ನ್ಯಾಷನಲ್ ಅಲ್ಲಿ, ಇಂಟರ್ನ್ಯಾಷನಲ್ ಅಲ್ಲಿ, ಸ್ಟೇಟ್ ಲೆವೆಲಲ್ಲಿ ಎಲ್ಲರೂ ಪ್ರಪಂಚ ಎಲ್ಲ ತಿರುಗಿ ನೋಡುವಂಥ ಸಿನಿಮಾಗಳನ್ನು ನಮ್ಮ ಕನ್ನಡ ಚಿತ್ರ ಮಾಡ್ತಾ ಇದ್ದಾರೆ. ಅಂಥ ಸಂದರ್ಭಗಳಲ್ಲಿ ಇಂಥ ಒಂದು ಫೈನಾನ್ಷಿಯಲ್ ಸ್ಟ್ರಿಂಜೆನ್ಸಿದ್ರು ಕೂಡ ಅಂಥ ಒಂದು ದೊಡ್ಡ ಕಬ್ಜಾ ಅಂತ ಸಿನಿಮಾ ಮಾಡಿ ನ್ಯಾಷನಲ್ ಇಂಟರ್ನ್ಯಾಷನಲ್ ನೇಮ್ ಮಾಡಿ 5 ಸಿನಿಮಾಗಳನ್ನು ಒಟ್ಟಾಗಿ ಒಂದಾಗಿ ಮಾಡ್ತಾ ಇರೋದಿದ್ದಾರೋ ನಿಜವಾದ ಎಂಟ್ರೋ ಚಿತ್ರೋದ್ಯಮ ಅವರಿಗೆ ಆಶೀರ್ವಾದ ಮಾಡಲೇಬೇಕು, ಬೆಂಬಲ ಕೊಡಲೇಬೇಕು. ಎಂಟ್ರೋ ಚಿತ್ರೋದ್ಯಮ ಪರವಾಗಿ, ವಾಣಿಜ್ಯ ಮಂಡಳಿ ಪರವಾಗಿ ಅವರ ಧೈರ್ಯಕ್ಕೆ ಮೆಚ್ಚಿಕೊಂಡು ಮುಖ್ಯವಾಗಿ ಅವರ ನ್ಯಾಯ ನಡೆದ ಸರಳತೆಗೆ ಮತ್ತು ಸಿದ್ದರಾಮಯ್ಯ ಅವರು ಬಂದರು, ಹೋದರು, ಆಶೀರ್ವಾದ ಮಾಡಿದ್ರು. ಯಾಕೆ ಎಲ್ಲ ಬರ್ತಾರೆ ಅಂದರೆ ಅವರ ಒಳ್ಳೆತನಕ್ಕೆ. ನಾವು ಕೂಡ ನಾನು ಅಂದ್ಕೊಂಡಿರೋ ಪ್ರಕಾರ ಇವರು ಚಿತ್ರರಂಗದಲ್ಲಿ ಭಾಳ ಸಣ್ಣದ ಹೇಳಿದ್ರು 100 ರೂಪಾಯಿ ಹಿಡ್ಕೊಂಬಂದ್ರು ಅಂತ ಹೇಳಿದ್ರು. ಕಷ್ಟಗಳನ್ನು ಏನೇ ಇದ್ದರೂ ಕೂಡ ಎರಡಿದೆ, ಹೃದಯ ಶ್ರೀಮಂತಿಕೆ, ಬ್ರೈನ್ ಶ್ರೀಮಂತಿಗೆ ಇದೆ ಅಂತ ಉಪೇಂದ್ರ ಸರ್ ಚೆನ್ನಾಗಿ ಹೇಳಿದ್ರು. ಎರಡು ಇನ್ನು 3ನೇ ಶ್ರೀಮಂತಿಗೂ ಕೂಡ ಇದೆ ಸರ್. ಅವರಿಗೆ ಏನೇ ಬರಲಿ, ಏನೇ ಏನಂದ್ರು ಅಂದರು, ಬೆಳಗ್ಗೆ ಒಂದು ಫೋನ್ ಮಾಡಿದಾಗ, ಸುರೇಶ್ ಅವರೇ ನೀವೊಬ್ಬರೇ ಚೆನ್ನಾಗಿ ಅರ್ಥ ಮಾಡ್ಬೋದು, ನಾನಲ್ಲಪ್ಪ, ಎಲ್ಲರೂ ನಿಮ್ಗೆ ಅರ್ಥ ಮಾಡ್ಕೊಂಡಿದ್ದಾರೆ. ನಿಮ್ಮ ತಂದೆ ತಾಯಿಗಳ ಆಶೀರ್ವಾದ, ಹಿರಿಯರ ಆಶೀರ್ವಾದ, ಫ್ಯಾಮಿಲಿ ಆಶೀರ್ವಾದ, ದೇವರ ಆಶೀರ್ವಾದ, ಇಂಥ ಕೆಲಸ ಮಾಡೋಕ್ಕಾಗತ್ತೆ ಹೊರತು ಯಾವುದೇ ಕಾರಣಕ್ಕೂ ಮಾಡೋಕ್ಕಾಗಲ್ಲ. ನಿಮ್ಗೆ ಯಾವತ್ತೂ ಯಾವ ಚಿತ್ರರಂಗ ಬೆನ್ನೆಲುಬಾಗಿದೆ, ತಾಯಿ ಭುವನೇಶ್ವರಿ ಯಾವಾಗ ನಿಮ್ಮ ಹಿಂದೆ ಇರ್ತಾರೆ ಅಂತ ಹೇಳ್ತಾ ಮತ್ತೊಮ್ಮೆ ನೀವು ಎಲ್ಲ ಮಾಡ್ತಾ 5 ಸಿನಿಮಾಗಳು ಸೂಪರ್ ಡೂಪರ್ ಇಟ್ಟಾಗಲಿ. ಭಾಳಷ್ಟು ಹೊಸ ಪ್ರತಿಭೆಗಳಿಗೆ, ಹೊಸಬರಿಗೆ ಅವಕಾಶ ಕೊಟ್ಟು
ಕೆಲಸ ಮಾಡುವಂಥದ್ದು. ಒಂದು ಕಾರ್ಮಿಕ ಒಕ್ಕೂಟದವರಿಗೆ ಒಂದು ಸಿನಿಮಾ ಮಾಡಿದ ಎಷ್ಟು ಸಾವಿರಾರು ಜನ ಕೆಲಸ ಮಾಡ್ತಾರೆ, ಆ ಪುಣ್ಯ ನಿಮಗೆ ಬರಲಿ ಅಂತ ಹೇಳ್ತಾ ಮತ್ತೊಮ್ಮೆ ನೀವು ಮಾಡುವಂಥ ಕೆಲಸ ನಿಮ್ಮ ವಿಷನ್ಸ್ ಎಲ್ಲ ಸಕ್ಸಸ್ ಆಗಲಿ. 100% ಕನ್ನಡ ಚಿತ್ರರಂಗದ ಭಾಳ ದೊಡ್ಡ ನಿರ್ದೇಶಕನಾಗಿ ನಿರ್ಮಾಪಕರ ಬಾಳಿದ್ದೀರ ಅಂತ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ. ನಮಸ್ಕಾರ. ಆತ್ಮೀಯ ಧನ್ಯವಾದಗಳು ಸರ್. ಅಧ್ಯಕ್ಷರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ನಮ್ಮ ವೇದಿಕೆಯಲ್ಲಿ ಮತ್ತೊಬ್ಬರು, ಇವರು ಕೂಡ ಪ್ರತಿ ಹೆಜ್ಜೆಯಲ್ಲೂ ನಮ್ಮ ಚಂದ್ರ ಸರ್ ಅವರಿಗೆ ಸಹಕಾರವನ್ನ ನೀಡೋರು. ಹಾಗಾಗಿ ಇದೀಗ ಜಾಕ್ ಮಂಜು ಸರ್ ಮಾತನಾಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ವೇದಿಕೆ ಮೇಲೆ ಇರುವಂತ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು. ನಾನು ಚಂದ್ರು ಬಹಳ ಆತ್ಮೀಯ ಸ್ನೇಹಿತರು. ಮೊದಲನೇ ಸಿನಿಮಾ ತಾಜ್ ಮಹಲ್ ಕೂಡ ನಾನೇ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೆ. ಅವ್ರ ಸಿನಿಮಾ ನಿರ್ಮಾಣ ಮಾಡೋ ಹಂತದಲ್ಲಿ ಈ ಪ್ರೀವಿಯಸ್ ಸಿನಿಮಾ ಕಬ್ಜಾ ಮತ್ತು ನಮ್ಮ ವಿಕ್ರಾಂತ್ ರೋಣ ಮೂರು ಕೋವಿಡ್ಗಳನ್ನು ನಾವು ಇಬ್ಬರೂ ಅನುಭವಿಸಿದ್ವಿ. ಎಷ್ಟು ಮಟ್ಟಿಗೆ ನಾವು ನೋವು ತಿಂದಿದ್ದೀವಿ ಏನು ಇತ್ತ ಅನ್ನೋದನ್ನು ಭಾಳಷ್ಟು ಡಿಸ್ಕಸ್ ಮಾಡ್ತಾಯಿದ್ವಿ. ಅವರ ಒಂದು ವಿಚಾರನ ಉಪೇಂದ್ರ ಸರ್ ಮತ್ತು ಎಮ್ ಎನ್ ಸುರೇಶ್ ಅವರು ಭಾಳ ಚೆನ್ನಾಗಿ ವಿಸ್ತೃತವಾಗಿ ಹೇಳಿದ್ರು. ಅದೇ ರೀತಿಯಾಗಿ ಅವರ ಸ್ನೇಹಿತರಾದಂಥ ಮಂಜುನಾಥ್ ಅವರು, ಅವರ ಬೆಳೆದು ಬಂದಂಥ ಹಾದಿ, ಅವರು ಇವತ್ತು ಎಷ್ಟು ಮಟ್ಟಿಗೆ ಒಂದು ಸಿನಿಮಾ ಸಿನಿಮಾ ಅಂತ ಇನ್ವಾಲ್ವ್ ಆಗ್ತಾರೆ, ಅದಕ್ಕೆ ಅವರ ಮನೆಯವರು ಎಷ್ಟು ಸಹಕಾರ ಇದೆ ಅನ್ನೋದನ್ನು ನಾನು ಭಾಳ ಹತ್ತಿರದಿಂದ ನೋಡಿದ್ದೀನಿ. ಆದರೆ ಇವತ್ತೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಚಂದ್ರು. ನಾನು ನೋಡಿದ್ದೀನಿ ಮತ್ತು ನೀನು ನನಗೆ ಭಾಳಷ್ಟು ಸರಿ ಫೋನ್ ಮಾಡಿ ನೋವನ್ನು ತೋಡ್ಕೊಂಡಿದ್ಯಾ. ಬೆಳೆಯುವಂಥ ಹಂತದಲ್ಲಿ ಕಷ್ಟ ಸುಖಗಳಲ್ಲಿ ಭಾಳಷ್ಟು ಜನ ಕಾಲೆಳೆದಿದ್ದಾರೆ. ಆ ಕಾಲೆಳೆದಿರೋರ ಎದೆ ಮೇಲೆ ನಿನ್ನ ಕಾಲ್ನಿಟ್ಟು ಇವತ್ತು ಆರ್ ಸಿ ಸ್ಟುಡಿಯೋ ಕಟ್ಟಿದ್ಯಾ. ಮುಂದಿನ ದಿನದಲ್ಲಿ ನಿನ್ನ ಕಾಲೆಳೆದವರು ಮಾತಾಡಿದವರು ನಿನ್ನ ಬಗ್ಗೆ ಹೊಗಳಿಕೆಯ ಮಾತುಗಳನ್ನ ಆಡ್ತಾರೆ ಅಂತ ನಾನು ನಂಬಿದ್ದೀನಿ. ನಿನ್ಗೆ ಒಳ್ಳೇದಾಗಲಿ ಚಂದ್ರು. ಥ್ಯಾಂಕ್ ಯು. ಧನ್ಯವಾದಗಳು ಜಾಕ್ ಮಂಜು ಸರ್, ಥ್ಯಾಂಕ್ ಯು ಸೋ ಮಚ್. ಇನ್ನು ಅಷ್ಟು ವರ್ಷಗಳ ಸ್ನೇಹ ಸಂಬಂಧ ಅವರದ್ದು, ಒಂದು ರೀತಿಯಾಗಿ ಭ್ರಾತೃತ್ವ ಸಹೋದರ ಸಂಬಂಧ ಅಂದರೆ ತಪ್ಪಾಗೋದಿಲ್ಲ. ಹಾಗಾಗಿ ಅವರಿಂದ ಈಗ ಶುಭ ನೀಡಿ. ಎಲ್ಲರಿಗೂ ನಮಸ್ಕಾರ. ಆರ್ ಚಂದ್ರ ಬಗ್ಗೆ ಇವತ್ತು ಎರಡು ಮಾತು ಹೇಳ್ತಕ್ಕಂಥ ಸಂದರ್ಭ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು, ಕಲೆ ಅಂತಕ್ಕಂಥದ್ದು ಒಂದು ಗಣಿ ಇದ್ದಂಗೆ. ಗಣಿಯಲ್ಲಿ ಎಷ್ಟು ಕೊರೆದ್ರೆ ಅಷ್ಟು ಸಂಪತ್ತು ಸಿಕ್ಕಿದಂಗೆ ಕಲಾವಿದರು ಎಷ್ಟು ಕಷ್ಟಪಟ್ಟು ಕಲೆಯನ್ನು ಹೊರಗಡೆ ಹಾಕಿದ್ರೆ ಸಂಪತ್ತು ಸಿಕ್ಕಿದಂಗೆ. ಆರ್ ಚಂದ್ರು ಸುಮಾರು ಒಂದು ಮೂರ್ನಾಲ್ಕು ಪಿಕ್ಚರಿಂದ ನಾವು ಅವ್ರ ಜೊತೆ ಇದ್ದೀವಿ. ಶಾಶ್ವತವಾಗಿ ಅವರು ಒಂದು ಡೈರೆಕ್ಷನ್ ಜೊತೆಗೆ ಯಾರಾದರೂ ಹೆಗಲಿಗೆ ಇನ್ನೊಂದು, ಅದ್ರ ಜೊತೆಗೆ ಪ್ರೊಡಕ್ಷನ್ನು ನೋಡ್ತಕ್ಕಂಥದ್ದು ಎಲ್ಲರ ಕೈಯಲ್ಲಿ ಆಗಲ್ಲ. ದೊಡ್ಡ ಭಾರನ್ನು ಹೊತ್ಕೊಂಡವರು ಇದು ಮೂರು ಪಿಕ್ಚರ್ ಆದಮೇಲೆ ಒಟ್ಟಿಗೆ ಐದು ಪಿಕ್ಚರ್ ಮಾಡಬೇಕಂತ ಒಂದು ಬ್ರ್ಯಾಂಡ್ ಮಾಡಿ ಮಾಡಬೇಕಂತ ಸಂದರ್ಭ ಹೆಂಗೆ ಬಂತು ಅಂದರೆ, ನಾವೆಲ್ಲ ಹಳ್ಳಿಯಿಂದ ಬಂದು ಸಂಸ್ಥೆ ಕಟ್ಟಿ ಸಂಸ್ಥೆ ಕಟ್ಟುವಾಗ ಬ್ರ್ಯಾಂಡ್ ಅಂತ ನಮ್ಗೆ ಗೊತ್ತಿರಲ್ಲ. 10 ವರ್ಷ ನಾನು ದುಡಿದು ಒಂದು ಹಾಸ್ಪಿಟಲ್ ಮಾಡಿದ್ದೆ, ಅದು ಒಂದು ಟ್ರೇಡ್ ಮಾರ್ಕ್ ಇರಲಿಲ್ಲ. ಅದು ದೊಡ್ಡ ಮಟ್ಟಕ್ಕೆ ಬೆಳೆದಿತ್ತು, ಟ್ರೇಡ್ ಮಾರ್ಕ್ ಇಲ್ಲ ಅಂತೇಳಿ ಈಗಾಗಲೇ ನಾನು ಒಂದು 6 ತಿಂಗಳಲ್ಲಿ ಟ್ರೈ ಲೈಫ್ ಅಂತ ಒಂದು ಬ್ರ್ಯಾಂಡ್ ಮಾಡಿ ದೊಡ್ಡ ಮಟ್ಟಕ್ಕೆ ಲಾಂಚ್ ಮಾಡಿ ಇವತ್ತು ಸಕ್ಸಸ್ ಆಗಿದೆ. ಅದು ನೋಡಾದ್ಮೇಲೆ ಚಂದ್ರು ಅವರು ಕೂಡ ಪ್ಯಾನ್ ಇಂಡಿಯಾ ಫಿಲಮ್ ಮಾಡೋಕ್ಕೆ ಶುರು ಮಾಡಿದ್ದಾದ್ಮೇಲೆ ಈಗಾಗಲೇ ಒಂದು 5 ಪಿಕ್ಚರ್ನ ಮಾಡಬೇಕು, ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅಂತೇಳಿ ಈ ಒಂದು ದೊಡ್ಡ ಸಾಹಸ ಕೈ ಹಾಕಿದ್ದಾರೆ. ಸಾಹಸ ಮಾಡುವಾಗ ಮೆಟ್ಲು ಹತ್ತುವಾಗ ಜಾರ್ತದೆ, ತಲೆ ಕೆಡಿಸ್ಕೊಳಂಗಿಲ್ಲ. ನಿಮಗೆಲ್ಲ ನಾವು ಮೆಟ್ಲಿಗೆ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಅಂತ ನಾವು ನಿಂತು ಇವತ್ತು ಆ ಸಾಹಸಕ್ಕೆ ನಾವು ನಿಂತಿದ್ದೀವಿ. ಚಂದ್ರು ಹೇಳತಕ್ಕಂಥ ಒಂದೇ ಮಾತು, ಯಾವುದೇ ಕಾರಣಕ್ಕೆ ಯಾವುದ್ರಲ್ಲೂ ಕುಗ್ಗಂಗಿಲ್ಲ. ನಿಮ್ಮಲ್ಲಿ ಕಲೆ ಇದೆ, ಗಣಿ ಇದೆ, ಗಣಿಯಲ್ಲಿ ನೀವು ಸಂಪತ್ತನ್ನ ನೀವೆಲ್ಲ ಕೊರೀರಿ ಅಂತೇಳಿ ಅವ್ರಿಗೊಂದು ಈ ಒಂದು ಸಂದರ್ಭದಲ್ಲಿ ಆಲ್ ದ ಬೆಸ್ಟ್ ಹೇಳಿ ವಿಶ್ ಮಾಡ್ತಾ ಇದ್ದೀವಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ರಾಮಚಂದ್ರಗೌಡ್ರೆ, ನಿಮ್ಮ ಪ್ರೀತಿ ಸ್ನೇಹ ಇದೇ ರೀತಿ ಸದಾ ಮುಂದುವರಿಲಿ. ಇದೀಗ ಸ್ಫೂರ್ತಿದಾಯಕ ಕಥೆಯನ್ನ ನೋಡುವಂತಹ ಸಮಯ. ನೀವು ತೆರೆಯ ಮೇಲೆ ಇದೀಗ ಆರ್ ಸಿ ಸ್ಟುಡಿಯೋಸ್ ಮೂಲಕ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಎಲ್ಲರನ್ನ ಜೊತೆಯಾಗಿಸಿ ಕೈ ಹಿಡಿದು ಕರ್ಕೊಂಡು ಹೋಗ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ 5 ಸಿನಿಮಾಗಳ ಟೈಟಲ್ ಅನ್ನ ಇವತ್ತು ಒಂದೇ ದಿನ ಲಾಂಚ್ ಮಾಡಿರುವಂತಹ ಕೀರ್ತಿ, ನಮ್ಮ ಕನ್ನಡದ ಹೆಮ್ಮೆಯ ಸಿನಿ ರೈತ
ಚಂದ್ರು ಸನ್ ಆಫ್ ರಾಮಯ್ಯ ಕೇಶವರ ಅವರದ್ದು. ಹಾಗಾಗಿ ಅವರಿಗೆ ಇದೀಗ ವೇದಿಕೆಯನ್ನು ಅನುವು ಮಾಡಿಕೊಡ್ತಾ ಇದ್ದೀವಿ. ಚಪ್ಪಾಳೆಯೊಂದಿಗೆ ಅವರಿಗೆ ಪ್ರೀತಿಯ ಪ್ರೋತ್ಸಾಹವನ್ನು ನೀಡಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ವೇದಿಕೆಯ ಮೇಲೆ ಆಸೀನರಾಗಿರುವ ನನ್ನ ಅಣ್ಣ ಎಚ್ ಎಂ ರೇವಣ್ಣ ಸಾಹೇಬ್ರವರೇ, ನನಗೆ ಬಹಳ ಇನ್ಸ್ಪಿರೇಷನ್ ಯಾವಾಗಲೂ ಉಪಿ ಸರ್. ಅವ್ರಿಗೆ ಒಂದು ಸಿನಿಮಾ ಮಾಡೋದೇ ಕಷ್ಟ, ಅವ್ರಿಗೆ ಅವರೇ ಡೈರೆಕ್ಷನ್ ಮಾಡ್ಕೋಬೇಕು ಭಾಳ ಕಷ್ಟ ಅಂತ ಎಲ್ಲ ಇಡೀ ಇಂಡಸ್ಟ್ರಿ ಮಾತು, ಇಡೀ ಪ್ಯಾನ್ ಇಂಡಿಯಾ ಡೈರೆಕ್ಟರ್ ಅವರು ಯಾವಾಗ್ಲೇ ಅಂಥ ಒಬ್ಬ ಬುದ್ಧಿವಂತ ನಿರ್ದೇಶಕ, ಹೃದಯವಂತ ನಿರ್ದೇಶಕ. ನನ್ನ ಜೊತೆ ನಾನು ಇದ್ದೀನಿ ಅಂತ ನನಗೆ 3 ಚಿತ್ರಗಳನ್ನು ಕೊಟ್ಟು ಯಾವತ್ತಿಗೂ ನನ್ನ ಕೈ ಬಿಡದೆ ನನ್ನ ಜೊತೆ ಇದ್ದಾರೆ ಉಪಿ ಸರ್. ಅವರು ಇದ್ದಾರೆ, ಅವ್ರಿಗೂ ಅವನು ವಂದಿಸ್ತಾ. ಇವತ್ತಿನ ಸಂದರ್ಭದಲ್ಲಿ ನಾನು ಮೊನ್ನೆ ಬಾಂಬೆಗೆ ಒಂದು ಬರ್ತ್ಡೇ ಇವೆಂಟ್ಗೆ ನನ್ನನ್ನು ಆಹ್ವಾನ ಕೊಟ್ಟಿದ್ದರು. ನನ್ನ ಕಬ್ಜಾ ಸಿನಿಮಾನ ಹಿಂದಿಗೆ ತೆಗೆದುಕೊಂಡಂತಹ ವಿತರಕರು, ಉದ್ಯಮಿಗಳು ಆದಂಥ ನಮ್ಮ ಆನಂದ್ ಪಂಡಿತ್ ಸರ್, ಅಲ್ಲಿ ಹೋದಾಗ ನಾನು ಒಂದು ವೇದಿಕೆಯಲ್ಲಿ ನೋಡಿದ್ದೇನು ಅಂದರೆ ನನ್ನ ಜೀವನದಲ್ಲಿ ಕಾಡಿದ್ದು ನೋಡಿದ್ದು ಜೀವನದಲ್ಲಿ ಅಚೀವ್ಮೆಂಟ್ ಅಂದರೆ ಇದು ಅಂತ ಅನ್ನಿಸ್ತು. ಅಮಿತಾಬ್ ಬಚ್ಚನ್ ಸಾರಿಂದ ಹಿಡಿದು ಇಂಥವ್ರು ಇಲ್ಲ ಅಂದಿಲ್ಲ, ಶಾರುಖ್ ಖಾನ್, ಸಲ್ಮಾನ್ ಖಾನ್ ಅವರು, ಅಮೀರ್ ಖಾನ್ ಅವರು, ಎಲ್ಲ ಹೀರೋಗಳು ನಮ್ಮ ಆನಂದ್ ಪಂಡಿತ್ ಜಿ ಅವರ ಬರ್ಡೇಯಲ್ಲಿ ಆನಂದ್ ಪಂಡಿತ್ ಭಾಯಿ ಅಂತ ಬಂದು ಅದು ವೇದಿಕೆ ಎತ್ತದೆ ಮುಂದೆ ಕೂತು ನಮ್ಮ ಆನಂದ್ ಪಂಡಿತ್ ಸರ್ನ ವಿಶ್ ಮಾಡಿದ್ದನ್ನು ನೋಡಿದೆ. ಅಂಥ ಒಬ್ಬ ಲೆಜೆಂಡರಿ ಆನಂದ್ ಪಂಡಿತ್ ಜಿ ಇವತ್ತು ನಮ್ಮ ಈ ಒಂದು ಬೆಂಗಳೂರಿನ ಈ ವೇದಿಕೆಗೆ ಬಂದು ನಮ್ಮ RC ಸ್ಟುಡಿಯೋಸ್ಗೆ ಆಶೀರ್ವಾದ ಮಾಡ್ತಿದ್ದಾರೆ. ಮತ್ತು ಚಂದ್ರು ನೀನೇನೇ ಮಾಡೋ ನಾನು ಇರ್ತೀನಿ ಅಂತ ನನಗೆ ಪ್ರೆಸೆಂಟರ್ ಆಗಿದ್ದಾರೆ. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್, ನಾನು ಯಾವಾಗಲೂ ಋಣಿಯಾಗಿರ್ತೀನಿ. 100 ಕೊಂಕುಗಳ ಮಧ್ಯೆ ಅವೆಲ್ಲ ನನ್ನ ಕೊಂಕು ತಲೆ ಕೆಡಿಸ್ಕೊಳ್ಳೋದು, ನಾನು ಪಾಸಿಟಿವ್ ಉಪ್ಪಿ ಸರ್ ಹೇಳ್ದಂಗೆ ಅವರ ಅಭಿಮಾನಿ ನಾನು, ಪಾಸಿಟಿವ್ ಆಗಿ ಹೋಗ್ತೀನಿ. ನನಗೆ ಕಿಚ್ಚ ಸುದೀಪ್ ಸರ್ ಅವರು ನನಗೆ ಪರಿಚಯ ಮಾಡಿಕೊಡ್ತಾರಲ್ಲ, ನಮ್ಮ ಅಲಂಕಾರ ಪಾಂಡ್ಯನ್ ಸರ್ನ, ಏ ಚಂದ್ರು ಜೆಂಟಲ್ಮನ್ ನನ್ನ ಹುಡುಗ ಅಂತ, ಅವ್ರು ನನಗೆ ಸ್ನೇಹ ಆಗುತ್ತೆ. ಕಬ್ಜದಲ್ಲಿ ನಾನು ಬರಹಗಾರನಾಗಿ, ನಿರ್ಮಾಪಕನಾಗಿ, ನಿರ್ದೇಶಕನಾಗಿ ಅದು ಕಷ್ಟಪಟ್ಟೆ ಅನ್ನೋದಕ್ಕಿಂತ ಹೆಚ್ಚಿಗೆ ನಾನೇ ಇಷ್ಟಪಟ್ಟು ತೊಗೊಂಡಿದ್ದಲ್ವಾ, ಸೊ ಅದು ನನ್ನ ಕಬ್ಜಾ ಮಾಡಿಕೊಂಡಿತ್ತು. ಎನಿವೇ ಅದು ನಾನೇ ನೋಡಿಕೊಂಡೆ. ಆವಾಗ ನನಗೆ ಅವ್ರು ನನ್ನ ಜೊತೆಗೆ ನಿಲ್ತಾರೆ, ಈ ಎಂಡ್ ಜರ್ನಿಗೆ ನಾನು ಇರ್ತೀನಿ ಅಂತ. ಪರಿಪೂರ್ಣವಾದ ಮೇಲೆ ಚಂದ್ರು ನಿನ್ನ ಜರ್ನಿ ಮಾಡಿದ್ರೆ ನಿನ್ನ ಜೊತೆ ಮಾಡಬೇಕು, 100 ಹೇಳಿ ಹೊಟ್ಟೆವರಿ ಅವ್ರು ನಾನು ನಿನ್ನ ಜೊತೆ ಇರ್ತೀನಿ, ಯಾಕಂದ್ರೆ ಕರೆಕ್ಟಾಗಿ ನಾನು ನಡ್ಕೊಂಡಿದ್ದೀನಿ. ಸೊ ನಿನ್ನ RC ಸ್ಟುಡಿಯೋಸ್ಗೆ ನಾನು ಒನ್ ಆಫ್ ದ ಶೇರ್ ಹೋಲ್ಡರ್ ಅಂತ ನನ್ನ ಕಂಪನಿಯಲ್ಲಿ ನಮ್ಮ ಅಲಂಕಾರ ಪಾಂಡ್ಯ ಸರ್ ಜಾಯ್ನ್ ಆಗಿದ್ದಾರೆ. ಇದರೆಲ್ಲದರ ಮಧ್ಯದಲ್ಲಿ ನನ್ನ ಅಣ್ಣ ಅವರು, ಅವರು ಸ್ವಂತ ನನ್ನ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿಲ್ಲ, ಆದರೆ ನನ್ನ ಸ್ವಂತ ಅಣ್ಣ ರಾಮಚಂದ್ರ ಗೌಡರು. ನಾನು 3 ಸಿನಿಮಾಗಳು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ನನಗೆ ಮುಂದೆ ನಿರ್ಮಾಪಕರು ಅಂತಿರಲ್ಲ, ಏಯ್ ನಾನು ಇದ್ದೀನಿ ನೀನು ಮಾಡೋ 2 ನಿನ್ನೆ ಇರಬೇಕು ಅಂತ ಯಾವಾಗಲೂ ನಿಂತ್ಕೊಳ್ತಾ ಇವತ್ತಿಗೂ RC ಸ್ಟುಡಿಯೋಸ್ಗೂ ಅವರೇ ಇನ್ಸ್ಪಿರೇಷನ್ ಅವರು. ಅಂದರೆ ನಾನು ಅವರ ಬಳಿ ಇರ್ತಕ್ಕಂತಹ ರೀತಿ ಮತ್ತು ಅವರು ನನ್ನ ಇಷ್ಟಪಡ್ತಕ್ಕಂಥದ್ದು. ಸೊ ಹೀಗೆ ನನಗೆ ಒಂದು 4 ಪಿಲ್ಲರ್ಗಳು, ಆನಂದ್ ಪಂಡಿತ್ ಜಿ, ನನ್ನ ಅಣ್ಣ ರೇವಣ್ಣ ಸಾಹೇಬರು ಆಲ್ವೇಸ್ ನನಗೆ ಲಕ್ಷ್ಮಣಯಿಂದ ಹಿಡಿದು ಅಣ್ಣ ನನಗೆ ಬೇಕು ಅಂದರೆ ಬೈದ್ಕೊಂಡಾದರೂ ನಾನು ಹೋಗಿ ನನ್ನ ಅಣ್ಣನ ಥರ ಹೋಗಿ ಇಸ್ಕೊಂಬರ್ತೀನಿ, ಎಲ್ಲದಕ್ಕೂ ನಿಂತಿದ್ದಾರೆ ನನಗೆ ಅಣ್ಣ. ಅದಾದಮೇಲೆ ನಮ್ಮ ಮಂಜುನಾಥ ಹೆಗಡೆ ಸಾಹೇಬರು, ಅವ್ರ ಬಗ್ಗೆ ನಿಮ್ಗೊಂದು ಚಿಕ್ಕ ಪರಿಚಯ. ಒಂದು 500 ಎಕರೆ ಇದೆ ಅವ್ರದ್ದು, ಒಂದು ಶ್ರೀಗಂಧದ ತೋಟ ಇದೆ, ಒಂದು ತುಂಬ ಈಗ ಕೊಟ್ಟರೆ ಕೋಟ್ಯಾಂತರ ರೂಪಾಯಿ ಆಗೋದು, 100 ಅದು. ಅವರ ತಂದೆ ನೆಟ್ಟಿದ್ರು ಅಂತೇಳಿ ಒಂದು ಮರನೂ ಕೂಡ ಪರಿಸರ ಪ್ರೇಮಿ ಅವರು ಸೇಲ್ ಮಾಡಿದೆ, ಆ ಪರಿಸರವನ್ನು ಕಾಪಾಡ್ಕೊಂಬಂದಿರೋದು ಅವ್ರ ಹೆಗ್ಗಳಿಕೆ. ಅವರು ಕೂಡ ನನಗೆ ನಾನು ಏನೇ ಕೆಲಸ ಮಾಡಿದ್ರು ನನ್ನ ಜೊತೆ, ಈ ಥರದವರೆಲ್ಲ ದೊಡ್ಡ ದೊಡ್ಡ ಲೆಜೆಂಡರ್ ಜೊತೆ ಇರೋದ್ರಿಂದಲೇ ನಾನು RC ಸ್ಟುಡಿಯೋ ಸ್ಥಾಪನೆ ಮಾಡಿದ್ದೀನಿ. ತುಂಬ ಹೊತ್ತಾಗಿದೆ, ವೇದಿಕೆಯ ಮೇಲೆ ಇರ್ತಕ್ಕಂತಹ ಎಲ್ಲ ಗಣ್ಯರಿಗೂ ನಾನು ನಮಿಸ್ತಾ, ಮತ್ತು ಈ ಆರ್ ಚಂದ್ರು ಜರ್ನಿಯಲ್ಲಿ ಸರ್ ಯಾವುದೇ ಮೆಟ್ಲತ್ತೋದಕ್ಕೂ ಒಂದು ಶಕ್ತಿ ಬೇಕು, ಮತ್ತು ಯೋಗ ಬೇಕು, ಯೋಗ್ಯತೆ ಬೇಕು. ನಾನು ಯಾವಾಗಲೂ ಯೋಗನ ಸೆಕೆಂಡ್ ನಂಬ್ತೀನಿ, ಯೋಗ್ಯತೆ ಒಂದೇ ನಂಬೋದು. ಕೆಲವರಿಗೆ ಲಿಫ್ಟ್ ಸಿಕ್ಕಿ ಬೇಗ ಹೋಗ್ತಾರೆ, ಕೆಲವರು ಮೆಟ್ಲತ್ಕೊಂಡು ಬೇಗ ಬರುತ್ತೆ, ನಿಧಾನ ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ, ಬಟ್ ಗೋಲ್ ಒಂದೇ ಇರುತ್ತೆ. ಆ ರೀತಿ ನನ್ನನ್ನು ಪ್ರತಿ ಸ್ಟೆಪ್ಪಲ್ಲೂ ನಿಧಾನಕ್ಕೆ ಬೀಳ್ಬೇಡ ಅಂತ ಕರ್ಕೊಂಡು ಹೋಗ್ತಾರೋ ನನ್ನ ಮಾಧ್ಯಮ ಮಿತ್ರರು. ಪ್ರತಿ ಸ್ಟೆಪ್ಪಲ್ಲೂ ಕೂಡ ಯಾವತ್ತು ಒಬ್ಬ ರೈತನ ಮಗ ಅಥವಾ ಇನ್ನೇನೋ ಅಂತ ನಮ್ಮನ್ನು ಯಾವತ್ತು ಕಡೆಗಣಿಸ್ತೆ, ಇವತ್ತಿಗೂ ನೀವು ನಿಂತಿದ್ದೀರಾ ಎಲ್ಲರಿಗೂ. ನನಗೆ ಎಮೋಷನ್ ಆದರೆ ಸಾರಿ, ಕೆಲವೊಂದು ನೆನೆಸ್ಕೊಂಡಾಗ ಹೆಂಗಾಗುತ್ತೆ. ಎನಿವೇ ಇದೊಂದು ನನಗೊಂದು ನನ್ನ ಜೀವನದಲ್ಲಿ ಇದೊಂದು ಮಹತ್ವವಾದ ಘಟ್ಟ. ನಾನು ಒಬ್ಬಂಟಿಯಾಗಿ 12 ಸಿನಿಮಾ ಮಾಡಿದ್ದೀನಿ, ಈಗ ನನಗೊಂದು ದೊಡ್ಡ ತಂಡ ಸಿಕ್ಕಿದೆ, ಅದಕ್ಕೆ 5 ಸಿನಿಮಾ ಮಾಡ್ತೀನಿ. ನನಗೆ 5 ಸಿನಿಮಾ ಕಷ್ಟನೇ ಇಲ್ಲ, ನಿಮ್ಮ ಆಶೀರ್ವಾದ ಇದ್ದರೆ 50 ಸಿನಿಮಾ ಮಾಡ್ತೀರಿ. ಯಾಕೆ ಅಂತಂದರೆ
ನನ್ನ ಟೀಮ್ ಹಂಗಿದೆ, ನಾನು ಅಷ್ಟರ ಉಳಿಸ್ಕೊಂಡಿದ್ದೀನಿ, ಅದರೆಲ್ಲ ನಾವು ಮಾತಾಡೋಕ್ಕೂ ಆಗಲ್ಲ. ಆನಂದ್ ಪಂಡಿತ್ ಜಿ ಅವ್ರ ಅಪಾಯಿಂಟ್ಮೆಂಟು ಸಿಗಲ್ಲ. ಅವ್ರು ಒಂದಿನ ಹೋದೆ, ಅವ್ರಿಗೆ ಒಂದೊಂದು ನಿಮಿಷನೂ ಅಪಾಯಿಂಟ್ಮೆಂಟ್ ಇದು, ಬಿಕಾಸ್ ಆಫ್ ಯು ಐ ಆಮ್ ಗಿವಿಂಗ್ ಯುವರ್ ಅಪಾಯಿಂಟ್ಮೆಂಟ್, ನನ್ನ ಬೇರೆ ಮೀಟಿಂಗ್ ಇತ್ತು ಅಂದರು. ಸೊ ಇವರೆಲ್ಲರ ಆಶೀರ್ವಾದ ಇದೆ, ನಿಮ್ಮ ಸಪೋರ್ಟ್ ಇದೆ. ಒಂದು ಕನ್ಕ್ಲೂಷನ್ ಕೊಡಬೇಕು ಈ ಸಂದರ್ಭದಲ್ಲಿ, ಒಂದು ಮಾತನ್ನು, ಸಾರಿ, ಒಂದು ಚಲನಚಿತ್ರ ವಾಣಿಜ್ಯ ಮಂಡಳಿ ಇವತ್ತು ನಮ್ಮೆಲ್ಲರ ಹಿರಿಯರು, ನಿರ್ದೇಶಕರು, ನಿರ್ಮಾಪಕರು, ಎಲ್ಲದಕ್ಕೂ ಒಂದು ಹಿರಿಯರಾಗಿರ್ತಕ್ಕಂತಹ ನಮ್ಮ ಕನ್ನಡ ಚಿತ್ರರಂಗದ ಎನ್ ಎಂ ಸುರೇಶ್ ಸರ್ ಅವರು, ವಾಣಿಜ್ಯ ಮಂಡಳಿ ಅಧ್ಯಕ್ಷರು, ಅವರು ಕೂಡ ಯಾವಾಗಲೂ ಅಷ್ಟೇ ಒಂದು ಪಾಸಿಟಿವ್ ಪರ್ಸನ್. ಅವರ ಅಧ್ಯಕ್ಷರಾಗುವಾಗಲೇ, ಅಣ್ಣ ನೀವು ನಿಂತ್ಕೊಳ್ಳಿ, ನೀವು ಯಾವಾಗಲೂ ಚಿಂತನೆ ಮಾಡ್ತೀರಾ, ನೀವು ಒಂದು ಒಳ್ಳೆ ಕಡೆಗೆ ಚಿಂತನೆ ಮಾಡ್ತೀರಾ ಅಂತ ನಾವು ಅವರು ಫೋನ್ ಮಾಡಿ ಚಂದ್ರವ್ರು ನೀವೆಲ್ಲ ಇರಬೇಕು ಅಂತ ಆವಾಗಲೇ ಹೇಳಿದ್ದೆ. ಆ ಥರದ ವ್ಯಕ್ತಿಗಳು ಬೇಕು, ಅವರು ಕೂಡ ಅಣ್ಣ ಹಿಂಗೆ ಬರಬೇಕು ಅಂದರೆ ಬಂದಿದ್ದಾರೆ. ಅಣ್ಣ ಥ್ಯಾಂಕ್ ಯು. ಈ ಒಂದು ಸ್ಪಷ್ಟನೆ ಕೊಡುವಂಥ ಟೈಮಲ್ಲ, ಆದರೂ ಕೂಡ ನಾನು 5 ಸಿನಿಮಾ ಮೂರ್ತಿಗಳು ಎಲ್ಲ ಕಥೆಗಳು 10 ನಾನು ಸುಮ್ಮನೆ ಕೂತಿರಲಿಲ್ಲ. ಮಾಡಿದ್ರೆ ಬೇರೆ ಥರ ಮಾಡಬೇಕು, ಕೈ ಹಾಕಿದ್ರೆ ಲೈಟ್ ಕಂಬಕ್ಕೆ ಹೊಡಿಬಾರ್ದು, ಕಲ್ಲು ಹೊಡೆದ್ರೆ ಚಂದ್ರಲೋಕಕ್ಕೆ ಕೈ ಹೊಡಿಬೇಕು ಅನ್ನೋದು, ಕಲ್ಲು ಹೊಡಿಬೇಕು ಅನ್ನೋದು ನಾನು. ಅಂದರೆ ಹಾರ್ಡ್ ವರ್ಕ್ ಮಾಡಬೇಕು, ಚಂದ್ರಲೋಕ ಕಳೆಯೋಕ್ಕೆ ಎಲ್ಲಾಗುತ್ತೆ, ಹಾರ್ಡ್ ವರ್ಕ್ ಮಾಡಬೇಕು. ಇವತ್ತು ಇಂಡಿಯಾ ಚಂದ್ರನ ಮೇಲೆ ನಾವು ಲ್ಯಾಂಡ್ ಮಾಡಿದ್ವಿ ರೋವರ್ನ, ನಾನು ಅದೇ ರೀತಿ ಪ್ರಯತ್ನ ಪಟ್ಟೆ. ಕನ್ನಡದಲ್ಲಿ ಒಬ್ಬರು ಪ್ರಯತ್ನ ಪಟ್ಟರು, ಯಾರು ಅಮೆರಿಕದವ್ರು ಪ್ರಯತ್ನ ಪಟ್ಟರು, ಒಂದು ಇಂಡಿಯನ್ಸ್ ಪ್ರಯತ್ನ ಪಡಬಾರ್ದ? ನಾನು ಪ್ರಯತ್ನ ಪಟ್ಟೆ ನನ್ನದೇ ಹಣದಿಂದ. ಲ್ಯಾಂಡಿಂಗ್ ವೇಳೆ ಚಿಕ್ಕ ಕ್ರ್ಯಾಶ್ ಆಗಿದೆ ಅಷ್ಟೇ, ನಾಟ್ ಎ ಫೇಲ್ಯೂರ್ ಕ್ರ್ಯಾಶ್, ಬಟ್ ದಟ್ ಈಸ್ ಅ ರೋಡ್. ಚಂದ್ರಯಾನ ಥ್ರೂ ಸಕ್ಸಸ್ ಆಯ್ತಲ್ಲ, ದಟ್ ಈಸ್ ಕಾಲ್ಡ್ RC ಸ್ಟುಡಿಯೋಸ್. 5 ಸಿನಿಮಾ ಬರುತ್ತೆ. ಸಿನಿಮಾಗಳು ಬಂದಂಗೆಲ್ಲ ಎನ್ ಎಂ ಸುರೇಶ್ ಅಣ್ಣ ಹೇಳ್ದಂಗೆ ಇಂಡಸ್ಟ್ರಿಗೆ ಒಳ್ಳೇದ್ರಿ, ನಮಗಲ್ಲ. ನಾನು ಗೌಡ್ರ ಜೊತೆ ಸೇರಿಬಿಟ್ಟು ಗೌಡ್ರೆ ನಾನು ರಿಯಲ್ ಎಸ್ಟೇಟ್ ಬರ್ತೀನಿ 100 ಲೇಔಟ್ ಮಾಡೋದು ಅನ್ಬೋದು, ಅದಲ್ಲ. ದೇವ್ರು ನಮ್ಮ ತಂದೆ ಇಲ್ಲಿ ಹಾಕಿದ್ದಾರೆ, ನೀನು ಇಲ್ಲಿ ಇರು ಅಂತ. ಒಂದು ಸಿನಿಮಾ ಮಾಡಿದ್ರೆ ಅದು 1 ಕೋಟಿದಾಗಲಿ 100 ಕೋಟಿದಾಗಲಿ ಅದು ಇಂಡಸ್ಟ್ರಿಯವ್ರು ಎಲ್ಲರೂ ಊಟ ಮಾಡ್ತಾರೆ, ಎಲ್ಲರೂ. ಸೊ ಹಾಗಾಗಿ ನಾವು ಇಂಡಸ್ಟ್ರಿನ ಗೌರವಿಸೋಣ. ನಾನು ಈ ಒಂದು ಸಂದರ್ಭದಲ್ಲಿ ನಮ್ಮ ಅಣ್ಣ ಯಾರಿಗೋ ಮೊನ್ನೆ ಒಂದು ಚಿಕ್ಕ ಫೋನ್ ಮಾಡಿದ್ರು, ಅವ್ರ ಹೆಸರನ್ನ ಹೇಳಲ್ಲ. ಅಣ್ಣ ನನಗೆ ಯಾವಾಗಲೂ ನಾನು ಒಳ್ಳೇದೇ ಮಾಡಿದ್ರು ನಮ್ಮ ರೇವಣ್ಣ ಸಾಹೇಬರು ನನ್ನನ್ನು ಕರೆದು ಅಪ್ರಿಷಿಯೇಟ್ ಮಾಡ್ತಾರೆ, ತಪ್ಪು ನಡೆದವು ಏನೋ ಹಿಂಗೆ ಅಂತ ಇದ್ದಾರೆ, ಏನೋ ಇದು ಅಂತಾರೆ. ನಮ್ಮ ಯಾವುದೋ ಒಂದು ಕಾರಣಕ್ಕೆ ಯಾರಿಗೋ ಒಂದು ಫೋನ್ ಹಾಕ್ತಾರೆ, ಅಣ್ಣ ಎಲ್ಲ ಅಣ್ಣ ಹಿಂಗೆ ಮಾಡಿಬಿಟ್ಟಣ ಅಣ್ಣ ಅಂತ. ಯಾರೋ ದೊಡ್ಡ ಒಬ್ಬ ನಿರ್ಮಾಪಕರು, ನಾನು ಈ ಸಂದರ್ಭ ಹೇಳೋಕೆ ಇಷ್ಟಪಡಲ್ಲ, ಶಾಕ್ ಆಗ್ಬಿಡುತ್ತೆ ನನಗೆ. ಹೌದಾ, ಚಂದ್ರು ಆ ರೀತಿಯಿಂದ ಫೇಸ್ ಮಾಡಿಬಿಟ್ಟವನ ಅಂದರೆ ನಾನು ಇಂಡಸ್ಟ್ರಿಗೆ 100 ಹಾಕಿದ್ದು ತಪ್ಪ ನಾನು, ಇವರೆಲ್ಲರಿಗೂ ಇಷ್ಟು ಜನ ಕೆಲಸ ಕೊಡ್ಸಿದ್ದು ತಪ್ಪ ನಾನು, ಇವೆಲ್ಲ ಕಾಡ್ತು. ಅದೆಲ್ಲ ಸರ್ ಕೆಲಸ ಮಾಡಿ, ಯಾಕಂದರೆ ನಾನು ಯಾರನ್ನೂ ಹರ್ಟ್ ಮಾಡಲ್ಲ, ಪಾಸಿಟಿವ್ ಮಗು ನಾನು, ಪಾಸಿಟಿವ್ ಕೆಲಸ ಮಾಡೋ ನಾನು. ಎಲ್ಲರೂ ನಾವು ಇಂಡಸ್ಟ್ರಿ ಸರ್ ಎಲ್ಲಿದೆ ಗೊತ್ತಾ, ಒಳ್ಳೊಳ್ಳೆ ಸಿನಿಮಾ ಮಾಡಿದೆ ನಾವು ಕೆಳಗೆ ಬೀಳ್ತಿದ್ದೀವಿ. ಒಳ್ಳೊಳ್ಳೆ ಸಿನಿಮಾ ಮಾಡೋಣ, ಮಾಡಿ ಸಿನಿಮಾ ಎಲ್ಲ ಒಳ್ಳೆ ದೊಡ್ಡ ಹಿಟ್ ಆಗಲ್ಲ. ಪ್ರಭಾಸ್ ಅವ್ರದ್ದು ಫ್ಲಾಪ್ ಆಗುತ್ತೆ, ರಜನೀಶ್ ಸರ್ದು ಫ್ಲಾಪ್ ಆಗುತ್ತೆ, ಎಲ್ಲ ಸಿನಿಮಾ ಫ್ಲಾಪ್ ಆಗುತ್ತೆ. ನಮ್ಮದು ಕೂಡ ಒಂದು ಸಣ್ಣ ಕ್ರ್ಯಾಶ್ ಆಗಿರ್ಬೋದು. ಸರ್ಕಾರಕ್ಕೆ ನೀವು ನಂಬಬೇಕು, ಓಪನ್ ಆಗಿ ಹೇಳ್ತಾ ಇದ್ದೀನಿ, 20 ನಾನು ಟ್ಯಾಕ್ಸ್ ಕಟ್ಟಿದ್ದೀನಿ ಬಿಕಾಸ್ ಕಬ್ಜಾಯಿಂದ. ಓಪನ್ ಆಗಿ ಹೇಳ್ತಾ ಇದ್ದೀನಿ, ಯಾರಾದರೂ ಹೇಳ್ತಾರ? 20 ಟ್ಯಾಕ್ಸ್ ಕಟ್ಟಿದ್ದೀನಿ. ಎಷ್ಟು ಜನ ಊಟ ಮಾಡಿರ್ತಾರೆ? ಎಷ್ಟು ಜನ ಇಂಡಸ್ಟ್ರಿ ಬದುಕ್ತೀವಿ ನಾವು? ಸೊ ಇದನ್ನೆಲ್ಲ ಮನಗಾಣಬೇಕು. ಬಾಯಿಗಿದೆ ಅಂತೇಳಿ ಮಾತಾಡಿದ್ರೆ ಐ ಸಿನಿಮಾ RC ಸ್ಟುಡಿಯೋ ಆಗಲ್ಲ. ಅದರಿಂದ ನಾನೊಬ್ಬ ಇಲ್ಲ, ಒಂದು ಟೀಮ್ ಇದೆ, ಒಂದು ಶಕ್ತಿ ಇದೆ, ಎಲ್ಲರೂ ಸೇರಬೇಕು, ಎಲ್ರಿಗೂ ಇರುತ್ತೆ ಇದು. ಇದನ್ನು ನಾನು ಯಾರನ್ನು ಡಿಗ್ರೇಡ್ ಮಾಡೋಕೆ ಮಾತಾಡಲ್ಲ ಅಥವಾ ಇನ್ನೇನು ಮಾಡಲ್ಲ, ಒಂದು ಪಾಸಿಟಿವಿಟಿ ಇರೋಣ. ಇಂಡಸ್ಟ್ರಿನ ಇವತ್ತು ಉಳಿಸ್ಕೊಳ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಚಂದ್ರುಯಿಂದನೋ, ಇನ್ನೊಬ್ಬ ಡೈರೆಕ್ಟರಿಂದನೋ, ಇನ್ನೊಬ್ಬ ಪ್ರೊಡ್ಯೂಸರಿಂದನೋ ಏನೇನು ಆಗ್ತಿಲ್ಲ, ಸಬ್ಸ್ಕ್ರೈಬ್ ಇಲ್ಲ, ಕನ್ನಡ ಸಿನಿಮಾಗಳು ನೋಡ್ತಿಲ್ಲ, ತಪ್ಪು ನಮ್ಮದು. ಕನ್ನಡ ಸಿನಿಮಾಗಳು ನೋಡೋ ರೀತಿ ನಾವು ಮಾಡಬೇಕು ಅಂದರೆ ಒಳ್ಳೆ ಸಿನಿಮಾ ಮಾಡಬೇಕು, ಕನ್ನಡಿಗರು ಕನ್ನಡ ಸಿನಿಮಾಗಳನ್ನ ನೋಡಬೇಕು. ಅದು ಯಾರಿಂದ ಸಾಧ್ಯ? ಮಾಡೋಣ, ಇದೇ ಸಿನಿಮಾ ಮಾಡೋಣ, ಎಲ್ಲರಿಗೂ ತಕ್ಕತ್ತಿದೆ. ಒಳ್ಳೊಳ್ಳೆ ಡೈರೆಕ್ಟರ್ ಚಾನ್ಸಸ್ ಇಲ್ಲ, ಕಣ್ಮುಂದೆ ನೋಡ್ತಿದ್ದೀನಿ, ನನ್ನ ಕತೆ ಹೇಳಕ್ಕೆ ಬರ್ತಾರೆ, 2 ಅಲಿಸ್ತಾರೆ, ಕತೆ ಪ್ರೊಡ್ಯೂಸರ್ ಕೊಡಲ್ಲ. ಅದೆಲ್ಲ ಸರ್, ಒಳ್ಳೊಳ್ಳೆ ಪ್ರೊಡ್ಯೂಸರ್ಗಳು ಅವ್ರು ನಿಂತ್ಕೊಂಡು ಒಳ್ಳೊಳ್ಳೆ ಪ್ರತಿಭೆಗಳು ಕೊಟ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿದಾಗ ಕನ್ನಡ ಸಿನಿಮಾ ಕಡೆ ನೋಡ್ತಾರೆ. ಯಾರ್ಯಾರೋ ಏನೇನೋ ಹೇಳ್ತಿದ್ರು, ನೀವತ್ತು ಮುಂಬೈಗೆ ಹೋದ್ರೆ ಹೆಂಗೆ ಗೊತ್ತಾ ಸರ್, ಕಬ್ಜಾ ಕಾಂತಾರ KGF 3 ಇರೋದು, ಮಾತಾಡೋಕ್ಕಿರೋದು 3 ಸಿನಿಮಾ ಸರ್, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಸತ್ಯ ಇದು, ಹಾಗಾದ್ರೆ ನಿಮ್ಗೆ ಗೊತ್ತಿರೋ ಮಾತಾಡ್ಕೊಳ್ಳಿ. ಕಬ್ಜಾ ಕಾಂತಾರ KGF ಅಂತಾರೆ, ಅಂದರೆ ನಾನು ಎಲ್ಲ ಸಿನಿಮಾನು ಮಾಡಿದ್ದಾರೆ ಎಲ್ರದ್ದು, ಕಾಟ್ಯಾರ ಚೆನ್ನಾಗಿ ಹೋಗ್ತಿದೆ. ಹಿಂಗೆ ಎಲ್ಲರೂ ಬೆಳೆಸ್ಕೋಬೇಕು ನಾವು. ನಮ್ಮ ವಿಕ್ರಾಂತ್ ರೋಣ, ಮಂಜಣ್ಣ, ವಿಕ್ರಾಂತ್ ರೋಣ, ಮತ್ತೆ ಈ 4 ಸಿನಿಮಾಗಳು ಬಂದಿದ್ದರಿಂದನೇ ನಮ್ಮ ಮುಂದೆ ಎಲ್ಲರೂ ಮಾತಾಡೋಂಗೆ ಆಗಿತ್ತು. ನಾವು ಕೂಡ ಸಾಕು ಒಂದು ಲೈಟ್ ಕಂಬಕ್ಕೆ ಒಂದು ಕಲ್ಲು ಹೊಡ್ಕೊಂಡು ಇಡೋಣ ಆಗ್ತಿರ್ಲಿಲ್ಲ ಸರ್. ಸಕ್ಸಸ್ಸು ಫೇಲ್ಯೂರು ಆಮೇಲೆ, ಪ್ರಯತ್ನ ಮಾಡೋಣ ಎಲ್ಲರೂ, ಪ್ರಯತ್ನ ಮಾಡೋಣ. ನಾವೆಲ್ಲರೂ ಒಂದೇ, ನಾವೆಲ್ಲರೂ ಒಂದೇ ಮನೆಯವರು. ಒಳ್ಳೊಳ್ಳೆ ಸಿನಿಮಾಗಳು ಮಾಡೋಣ, ಇಲ್ಲೇ ಇರೋಣ, ಪಾಸಿಟಿವ್ ಆಗಿರೋಣ, ಒಳ್ಳೆ ಸಿನಿಮಾ ಮಾಡ್ತಾ ಕನ್ನಡ ಇಂಡಸ್ಟ್ರಿನ ಇನ್ನೊಂದು ಲೆವೆಲ್ ತೊಗೊಂಡೋಗೋಣ. ಫಾರ್ ಎ ಕೈಂಡ್ ಇನ್ಫಾರ್ಮೇಷನ್, ನಾವು ಯಾರು ಅಮೆಝಾನು, OTT ಇನ್ನೊಂದು ಮತ್ತೊಂದು ಯಾರಿಂದ ಯಾರು ಆಗಲ್ಲ ಸರ್. ಅವರು ಬುದ್ಧಿವಂತರು, ಮಲ್ಟಿ ನ್ಯಾಷನಲ್ ಕಂಪನಿಗಳು ಎಲ್ಲರೂ. 16 ಜನ ಕತೆ ಕೇಳಿದ್ರು ಕಬ್ಜಾನ, ಗೊತ್ತಾ ಸರ್ ಅವ್ರಿಗೆ ಜಡ್ಜ್ಮೆಂಟ್ ಇರಲಿಲ್ವಾ? 4 ಅವರ್ ರಫ್ ಫುಟೇಜ್ ನೋಡಿದ್ರು ಸರ್ ಎಲ್ಲರೂ ಸರ್, ಅವ್ರ ಜಡ್ಜ್ಮೆಂಟ್ ಇರಲಿಲ್ವಾ?
ದೇವರು ಕೊಡೋನು ಸರ್, ಎಲ್ಲರೂ ಸನ್ಮಾನ ಸಕ್ಸಸ್ ಮಾಡಬೇಕು ಅಂತಲೇ ಮಾಡ್ತಾರೆ, ಫೇಲ್ಯೂರ್ ಆಗಬೇಕು ಅಂತ ಯಾರೂ ಮಾಡಲ್ಲ. ಕೆಲವರು ಯೋಗ ಅರ್ಜೆಂಟ್ ಆಗಿ ಹೇಳಿದ ಲಿಫ್ಟಲ್ಲಿ ಹೋಗೋರು, ಕೆಲವ್ರಿಗೆ ಆಗುತ್ತೆ ವಾತಾವರಣ ಸಿಚುಯೇಷನ್ನು, ಬಂದಿರೋ ಸಿನಿಮಾ ಆಗುತ್ತೆ. ನಾವು ಸ್ವಲ್ಪ ಲೇಟಾಗಿ ಬರ್ಬೋದು ಅಷ್ಟೇ, ನಾವು ಇಲ್ಲಿವರೆಗೂ ಬಂದಿದ್ದೀವಿ. ಎನಿವೇ ಸರ್, ನಿಮ್ಮೆಲ್ಲರ ಆಶೀರ್ವಾದ ಆರ್ ಸಿ ಸ್ಟುಡಿಯೋ ಮೇಲೆ ಇರಲಿ. ನಾನು ಮುಂದೆ ಒಂದಿನ ನಿಮ್ಮ ಹತ್ರ ಕೂತ್ಕೊಂಡು ಕೂಲಂಕುಷವಾಗಿ ಮಾತಾಡ್ತೀನಿ, ನನ್ನ ಹೆಸರು ಹೇಳ್ತಾ ಹೇಳ್ತಾನೆ ಮಾತಾಡ್ತೀನಿ. ಇವತ್ತಿನ ಸಂದರ್ಭದಲ್ಲಿ ಪ್ರೊಡ್ಯೂಸರ್ನ ಉಳಿಸ್ಕೊಳ್ಬೇಕು, ನಿರ್ದೇಶಕರುಗಳಿಗೆ ಒಳ್ಳೊಳ್ಳೆ ಸಿನಿಮಾ ಕೊಡಬೇಕು, ಕನ್ನಡ ಇಂಡಸ್ಟ್ರಿನ ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋಗಬೇಕು. ಇವತ್ತು ನಾನು ಯಾವುದೋ ಬೇರೆ ಲ್ಯಾಂಗ್ವೇಜ್ಗೆ ಹೋಗಿ ಆರ್ ಸಿ ಸ್ಟುಡಿಯೋಸ್ ಲಾಂಚ್ ಮಾಡಿಲ್ಲ ಸರ್, ನಿಮ್ಮ ಚಂದ್ರು ನಾನು ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಂಗಳೂರಲ್ಲಿ ನಿಂತ್ಕೊಂಡು ಆರ್ ಸಿ ಸ್ಟುಡಿಯೋ ಲಾಂಚ್ ಮಾಡಿದೆ. ಕನ್ನಡಿಗನಾಗಿ ಕನ್ನಡದ ಸಿನಿಮಾ ಕನ್ನಡದ ಬ್ಯಾನರು, ಹಾಗಾಗಿ ಮಾತಾಡೋರಿಗೆ ನನ್ನೊಂದು ಮನವಿ, ನನಗೆ ಡೈರೆಕ್ಟ್ ಮಾತಾಡಿ. ಯಾರಾದರೂ ಮಾತಾಡೋದಿದ್ರೆ ಫೋನ್ ನಂಬರ್ ತೊಗೊಳ್ಳಿ, ನನಗೆ ಮಾತಾಡಿ, ನಿಮಗೆಲ್ಲ ಕ್ಲಾರಿಟಿ ನಾನೇ ಕೊಡ್ತೀನಿ. ಆ ಥರದ್ದು ಏನಾದರೂ ಇತ್ತು ಅಂದರೆ ಓಕೆನಾ ಸರ್? ಈ ಒಂದು ಸಂದರ್ಭಕ್ಕೆ ಇದು ಹೇಳಬೇಕಾಗಿತ್ತು. ನಾನು 10 ತಿಂಗಳಿಂದ ಮಾತಾಡಿರಲಿಲ್ಲ, 10 ತಿಂಗಳಿಂದ ಹಂಗಂತ ನನ್ನ ಬೇಜಾರೇನಾಗಿರಲಿಲ್ಲ. 10 ತಿಂಗಳು ನಾನು 5 ಸಿನಿಮಾ ರೆಡಿ ಮಾಡ್ತಿದ್ದೆ, ರೆಡಿಯಾಗಿದೆ. ಈಗ ಒಂದೊಂದು ಸಿನಿಮಾನು ಒಂದೊಂದು ಥರ ಇದೆ, ಆದಷ್ಟು ಬೇಗನೆ ಒಂದೊಂದೊಂದಾಗಿ ಫ್ಲೋರ್ಗೆ ಹೋಗುತ್ತೆ. ನನ್ನ ಟಾರ್ಗೆಟ್ ಈ ವರ್ಷ ಒಂದು ವರ್ಷದಲ್ಲಿ 5 ಸಿನಿಮಾ ಬಿಡುಗಡೆ ಮಾಡ್ತೀನಿ. ನಿಮ್ಮ ಆಶೀರ್ವಾದ ಇರಲಿ. ಆನಂದ್ ಪಂಡಿತ್ ಜಿ, ಥ್ಯಾಂಕ್ ಯು. ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕು ಗೊತ್ತಿಲ್ಲ. ನನ್ನ ಮೊನ್ನೆ ಹೋದಾಗಲೂ ಕೂಡ ಚಂದ್ರು ನೀನು ಏನು ಮಾಡಿದ್ರು ನಾನು ಇದೀನಿ ಕಣೋ, ನೀನು ಮಾಡ್ತೀಯ ನನಗೆ ಆ ಹೋಪ್ ಇದೆ ಅಂತ. ನನಗೆ ಯಾರೋ ಒಬ್ರು ಕನ್ನಡದಿಂದ ಫೋನ್ ಮಾಡಿದ್ರಂತೆ, ಚಂದ್ರು ಸೋತಿಲ್ಲ ಕಣೋ, ಚಂದ್ರು ಗೆಲ್ತಾನೆ ಅಂತ ಹೇಳಿದ್ರಂತೆ. ಸೊ ಹಂಗಾಗಿ ಯಾವತ್ತೂ ನಾನು ನಿಮ್ಗೆ ಋಣಿಯಾಗಿರ್ತೀನಿ. ಉಪ್ಪಿ ಸರ್, ನನಗೆ ಯಾವತ್ತೂ ನನಗೆ ಅವ್ರು ಹೇಳಿದ್ರೆ ಇಲ್ಲಿ ಇಲ್ಲಿ ಶ್ರೀಮಂತಿಗೆ ಇರಬೇಕು, ಇಲ್ಲಿ ಅಲ್ಲ ಅಂತ ಹೇಳಿದ್ರಲ್ಲ, ಸತ್ಯ ನಾನು ಉಪ್ಪಿ ಸರ್ನ ಫಾಲೋ ಮಾಡ್ತಾ ಬಂದನು. ಥ್ಯಾಂಕ್ ಯು ಉಪ್ಪಿ ಸರ್. ಆನಂದ್ ನಮ್ಮ ಅಲಂಕಾರ ಪಾಂಡ್ಯನ್ ಸರ್, ರೇವಣ್ಣ ಸಾಹೇಬರು, ಎನ್ ಎಂ ಸುರೇಶ್ ಸರ್, ಕೃಷ್ಣ ಅವರು, ನಮ್ಮ ಗುರುಗಳು ಮಂಜುನಾಥ್ ಹೆಗಡೆ ಅವರು, ಜಾಕ್ ಮಂಜಣ್ಣ, ನನ್ನ ಅಣ್ಣ ರಾಮಚಂದ್ರಗೌಡರು, ಎಲ್ಲ ನೀವುಗಳು, ಮಾಧ್ಯಮದ ಎಲ್ಲ ಸ್ನೇಹಿತರುಗಳು ಕೂಡ ಇವತ್ತು ಚಂದ್ರನ ಬೆಳಕು ಬಿಟ್ಟಿಲ್ಲ ಸರ್. ನನಗೊತ್ತು ಬೇರೆ ಏರೇ ಆಗಿದ್ರು ಏನೇನೋ ಆಗಿರೋದು, ನನ್ನನ್ನು ಬೇರೆ ಏನೂ ಅಲ್ಲ, ಒಂದು ಒಳ್ಳೆ ಸಿನಿಮಾ ಪ್ರೇಮಿ ಸಿನಿಮಾ ರೈತ ಅಂತ ನೀವು ನನ್ನನ್ನು ಇವತ್ತು ಬೀಳಕ್ಕೆ ಬಿಟ್ಟಿಲ್ಲ ಸರ್. ನಿಮ್ಗೆ ಯಾವಾಗಲೂ ನಾನು ಚಿನ್ನಋಣಿಯಾಗಿರ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ಆರ್ ಸಿ ಸ್ಟುಡಿಯೋ ಮೇಲಿರಲಿ. ಆರ್ ಸಿ ಸ್ಟುಡಿಯೋ ಚಂದ್ರು ಒಬ್ಬನಲ್ಲ ಸರ್, ಇದು ಆರ್ ಸಿ ಸ್ಟುಡಿಯೋ ಈಗ ಒಂದು ಕಂಪನಿ ಸರ್. ಮುಂಚೆ ನಾನು ಸೋಲೋ ಇದ್ದೆ, ಈಗ ಒಂದು ಕಂಪನಿ ಆಗಿದೆ, ಅದೊಂದು ಸಂಸ್ಥೆ ಆಗಿದೆ. ಆ ಸಂಸ್ಥೆ ಮೇಲೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಿಮ್ಮ ಆಶೀರ್ವಾದ ನಿರಂತರವಾಗಿರಲಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅವ್ರು ಹೇಳಿದ ಹಾಗೆ ಲಿಫ್ಟಲ್ಲಿ ಹೋದರೆ ಪವರ್ ಕಟ್ಟಾಗಿ ಆ ಪಯಣಕ್ಕೆ ವಿಘ್ನಗಳು ಎದುರಾಗೋ ಚಾನ್ಸಸ್ ಇರುತ್ತೆ. ಆದರೆ ನಾವು ಮೆಟ್ಟಿಲ ಮೂಲಕ ಹೋದರೆ ಖಂಡಿತ ಡೆಸ್ಟಿನೇಷನ್ ತುಂಬಾ ಸುಲಲಿತವಾಗಿ ಸಿಗುತ್ತೆ. ಇನ್ನು ನಿಮ್ಮ ಚಂದ್ರನಿಗೆ ಕಲ್ಲು ಹೊಡೆಯುವ ಹ್ಯಾವ್ ಟು ಸಿಟ್ ಸರ್, ಪ್ಲೀಸ್ ಇಟ್ಸ್ ಅ ರಿಕ್ವೆಸ್ಟ್ ಸರ್. ಯಾ ಪ್ಲೀಸ್. ಗಮನಿಸ್ತಾ ಇದ್ದೀರಾ 5 ಸಿನಿಮಾದ ಟೈಟಲ್ಗಳನ್ನು. ಚಪ್ಪಾಳೆ ಬರಬೇಕು ದಯವಿಟ್ಟು. ಡಾಗ್ ಪಿಒಕೆ, ಶ್ರೀರಾಮ ಬಾಣ, ಕಬ್ಜಾ 2, ಅದೇ ರೀತಿಯಾಗಿ ಫಾದರ್ ಸಿನಿಮಾ. ಇದೀಗ ನಮ್ಮ ಎಲ್ಲ ಅತಿಥಿ ಅಭ್ಯಾಗತರಿಗೆ ಆರ್ ಸಿ ಸ್ಟುಡಿಯೋಸ್ ಪರವಾಗಿ ಒಂದು ಪುಟ್ಟ ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಪ್ರೀತಿಯ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದೀವಿ. ಧನ್ಯವಾದಗಳು ಸರ್ ನಿಮ್ಮೆಲ್ಲ ಸಪೋರ್ಟ್ಗೆ. ಇನ್ನು ನಮ್ಮ ಜೊತೆಗಿದ್ದಾರೆ ಸನ್ಮಾನ್ಯ ಶ್ರೀ ಆನಂದ್ ಪಂಡಿತ್ ಜಿ ಅವರು. ಒನ್ಸ್ ಅಗೇನ್ ಅ ಹಾರ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಲ್ ದ ಸಪೋರ್ಟ್. ಶ್ರೀ ಆನಂದ್ ಪಂಡಿತ್ ಜಿಯವ್ರಿಗೂ ಕೂಡ ಧನ್ಯವಾದಗಳನ್ನ ಈ ಮೂಲಕ ಸಮರ್ಪಿಸ್ತಾ ಇದೀವಿ. ಆರ್ ಸಿ ಸ್ಟುಡಿಯೋಸ್ನ ಒಂದು ಸ್ಮರಣಿಕೆಯನ್ನ ನೀಡಿ ಅವರನ್ನ ಗೌರವಿಸಲಾಗ್ತಾ ಇದೆ. ಅಲಂಕಾರ ಪಾಂಡ್ಯನ್ ಸರ್ ಅವ್ರಿಗೂ ಕೂಡ ಸ್ಮರಣಿಕೆಯನ್ನ ನೀಡಿ ಗೌರವಿಸಲಾಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಸಹಕಾರಕ್ಕೂ ಕೂಡ. ಏನು ಮಾನ್ಯ ಹೆಚ್ ಎಂ ರೇವಣ್ಣ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದೀವಿ. ಎನ್ ಎಂ ಸುರೇಶ್ ಸರ್ ಥ್ಯಾಂಕ್ ಯು ಸೋ ಮಚ್. ಆರ್ ಸಿ ಸ್ಟುಡಿಯೋ ಪ್ರೊಡಕ್ಷನ್ ನಡಿಯಲ್ಲಿ ಈಗಾಗಲೇ ಮೊಟ್ಟ ಮೊದಲ 5 ಸಿನಿಮಾಗಳ ಟೈಟಲ್ ಲೋಕಾರ್ಪಣೆ ನಮ್ಮ ಇವತ್ತಿನ ಈ ವೇದಿಕೆಯಲ್ಲಿ ನಡೆದಿದೆ. 5 ಅದ್ಭುತ ಸಿನಿಮಾಗಳು ಕೆಲ ಹೊತ್ತಿನಲ್ಲಿ ಕೆಲ ದಿನಗಳಲ್ಲಿ
ಕೆಲ ಸಮಯದಲ್ಲಿಯೇ ನಿಮ್ಮ ಮುಂದೆ ಅದ್ಭುತವಾಗಿ ಸುಂದರವಾಗಿ ಖಂಡಿತವಾಗಿ ಮೂಡಿ ಬರುತ್ತೆ. ಸಿನಿ ಪ್ರೇಮಿಗಳಿಗೆ ಮತ್ತಷ್ಟು ಹಬ್ಬದೂಟವನ್ನು ಹಾಕೋದಕ್ಕೆ ಆರ್ಸಿ ಸ್ಟುಡಿಯೋಸ್ ಸನ್ನದ್ಧವಾಗಿ ನಿಂತಿದೆ. ಮತ್ತೊಮ್ಮೆ ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದಂತಹ ಎಲ್ಲ ಅತಿಥಿ ಅಭ್ಯಾಗತರಿಗೆ ವಂದನೆಗಳನ್ನು ಸಮರ್ಪಿಸ್ತಾ, ಇನ್ನು ನಮ್ಮ ಕಾರ್ಯಕ್ರಮಕ್ಕೆ ಬೇರೆ ಬೇರೆ ಭಾಗಗಳಿಂದ ಕರ್ನಾಟಕ ಮಾತ್ರ ಅಲ್ಲ ಇತರೆ ರಾಜ್ಯಗಳಿಂದಲೂ ಕೂಡ ಆರ್ ಚಂದ್ರು ಅವರ ಮೇಲಿನ ಪ್ರೀತಿಯಿಂದ ಬಂದಿದ್ದೀರಾ, ನಿಮಗೂ ಆರ್ ಸಿ ಸ್ಟುಡಿಯೋ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ. ಇನ್ನು ನಮ್ಮ ಪ್ರತಿ ಹೆಜ್ಜೆಯಲ್ಲೂ ಜೊತೆಯಾಗಿ ನಿಂತಿರುವಂತಹ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ಆರ್ ಸಿ ಸ್ಟುಡಿಯೋಸ್ನ ಮೊದಲ ಹೆಜ್ಜೆಗೆ ಬಂದಿರೋದಕ್ಕಾಗಿ ನಿಮಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ, ನಮ್ಮ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತಹ ಸರ್ವರಿಗೂ ವಂದನೆಗಳನ್ನು ಸಮರ್ಪಿಸ್ತಾ, ನಾನು ಶಮೀರಾ ಬೆಳುವಾಯಿ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಮಾಪ್ತಿಗೊಳಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ. ನಮಸ್ಕಾರ, ಶುಭರಾತ್ರಿ.